ಕಳೆದ ಒಂದು ವಾರದಲ್ಲಿ ನಾವು ಏನಪ್ಪಾ ಮಾಡಿದ್ರಿ ಅಂತಂದ್ರೆ ಆರನೇ ವಾಲ್ಯೂಮ್ನಲ್ಲಿ ನಮ್ಮ ನೂತನ ಸೃಷ್ಟಿಯ ಒಂದು ಕರೆ ಬಗ್ಗೆ ಏನ್ ಮಾಡಿದ್ರಿ ಅನೇಕ ವಿಚಾರಗಳನ್ನ ನಾವು ಏನ್ ಮಾಡಿದ್ರಿ ನಾವು ತಿಳಿದ್ರಿ ಅಂದ್ರೆ ನೋಡ್ಬೇಕ್ರೆ ಮುಖ್ಯವಾಗಿ ನಾವು ಯಾವ ವಿಚಾರಗಳನ್ನ ಬಗ್ಗೆ ನಾವು ತಿಳ್ಕೊಂಡ್ರಿ ಅಂತ ನೋಡ್ಬೇಕಾದ್ರೆ ಈ ನೂತನ ಸೃಷ್ಟಿಯ ಒಂದು ಕಾಲಿಂಗ್ನಲ್ಲಿ ಯಾವ್ಯಾವ ರೀತಿ ದೇವರು ನಮ್ಗಾಗಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಏನ್ ಮಾಡಿದ್ರಿ ಅದ್ನಲ್ಲಿ ನಾವು ನೋಡಿದ್ರೆ ಯಾರಿಗಾರ ಏನೋ ಜ್ಞಾಪನ ಇದೆಯಾ ಏನೇನು ಪಾಯಿಂಟ್ಸ್ ಓದಿದ್ರಿ ಅಂತ ಯಾರಿಗಾರ ಏನು ನೆನ್ಪಿದ್ಯಾ ನೀತಿ ಶುದ್ಧೀಕರಣ ಕ್ರಿಸ್ತನ ಮೂಲಕ ಕರೆಕ್ಟ್ ಅಂದ್ರೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಮುಖಾಂತರ ನಾವು ಯಾವ ತರ ಶುದ್ಧೀಕರಣ ಹೊಂದಬೇಕು ಅಂತ ನಾವೇನ್ ಮಾಡಿದ್ರೆ ನಾವು ಅಲ್ಲಿ ಓದಿದ್ರಿ ಅಂದ್ರೆ ಸೊ ಯೇಸು ಕ್ರಿಸ್ತ ನಮ್ಗೆ ಏನಾಗಿದ್ರೆ ಒಂದು ನೀತಿ ಮಾತ್ರ ಅಲ್ಲ ಒಂದು ಶುದ್ಧೀಕರಣ ಕೂಡ ಏನಾಗಿದ್ರೆ ಅಂತ ನೋಡಿದ್ರೆ ಅಂದ್ರೆ ಕಾನ್ಸಿಕ್ರೇಷನ್ ಬಗ್ಗೆ ಏನ್ ಮಾಡಿದ್ವಿ ನಾವು ಕಾನ್ಸೆಪ್ಟ್ ನಾವೇನ್ ಮಾಡ್ತೀವಿ ನಾವು ನಮ್ಮಲ್ಲಿ ಓದ್ತಾ ಇದ್ರಿ ಅದರ ಸರಿ ನಾವು ಈ ವಾರ ಏನ್ ಮಾಡೋಣ ಆ ಒಂದು ಸ್ಟಡಿನ ಏನ್ ಮಾಡೋಣ ಹಂಗೇನು ಈ ವಾರ ನಾವು ಕಂಟಿನ್ಯೂ ಮಾಡೋಣ ನಾವು ನೋಡ್ಬೇಕ್ರೆ ಪೇಜ್ ನಂಬರ್ ಯಾವ್ದಪ್ಪ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 124 ಕನ್ನಡದಲ್ಲಿ ಪೇಜ್ ನಂಬರ್ 67 ಸೊ ಯಾರು ವಾಲ್ಯೂಮ್ಸ್ ಓದಂಗಿದ್ರೆ ನಿಮ್ ಕೈಗಳಿರ್ತದೆ ಅವಕಾಶ ಕೊಡಕ್ಕೆ ಅನುಕೂಲ ಆಗ್ತದೆ ಕನ್ನಡದಲ್ಲಿ ಕನ್ನಡದಲ್ಲಿ ಪೇಜ್ ನಂಬರ್ 67 ಸಿಸ್ಟರ್ ರಾಜು ಬರ್ತಾರ ಅಂತ ರಾಜು ಬರ್ತಾರ ಅಂತ ವರ್ಲ್ಡ್ ಮ್ಯಾಪ್ ಓಕೆ ಫೈನ್ ಓಕೆ ಗುಡ್ ಸರಿ ಮೊದಲನೇದಾಗಿ ನಮ್ಮ ಪ್ರಕಾಶ್ ಬ್ರದರ್ ಓದಕ್ ಆಗ್ತಾರ ಪ್ರಕಾಶ್ ಬ್ರದರ್ ಓದಕ್ ಆಗ್ತಾರ ಬ್ರದರ್ ಹಾ ಬ್ರದರ್ ಓಕೆ ಬ್ರದರ್ ಇಂತಹ ವಿಶ್ವಾಸಿಗಳು ಅಲ್ಲಿಂದ ಅಲ್ಲ ಬ್ರದರ್ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲ ದೇವಿಯರ ನಮೂನೆಯಲ್ಲಿ ಇಲ್ಲಿಂದ ಲೇವಿಯರ ನಮೂನೆಯಿಂದ ಅಲ್ಲಿಂದ ಕರೆಕ್ಟ್ ಚಿಕ್ಕ ಪ್ರಕಾಶ್ ಬ್ರದರ್ ಪೇಜ್ ನಂಬರ್ 67 ನಲ್ಲಿ ಬ್ರದರ್ ಮೊದಲನೇ ಪ್ಯಾರಾಗ್ರಾಫ್ ಹೊರತೋಣಿ ಸೆಕೆಂಡ್ ಸಾರಿ ಸೆಕೆಂಡ್ ಪ್ಯಾರಾಗ್ರಾಫ್ ಓಕೆ ಬ್ರದರ್ ಓಕೆ 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 ಲೇವಿಯರ ನಮೂನೆಯಲ್ಲಿ ಎರಡು ವಿಧವಾದ ಪ್ರತಿಷ್ಠೆಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ ಎಲ್ಲಾ ಲೇವಿಯರ ಸರ್ವಸಾಮಾನ್ಯ ಪ್ರತಿಷ್ಠೆ ಕೆಲವು ಯಜ್ಞ ಅರ್ಪಿಸುವವರ ಅಥವಾ ಯಾಜಕರ ವಿಶೇಷ ಪ್ರತಿಷ್ಠೆ ಮೊದಲನೆಯದು ಪವಿತ್ರ ಜೀವಿತಕ್ಕೆ ಮತ್ತು ದೇವರ ವಿಧೇಯತ್ವಕ್ಕೆ ಎಲ್ಲಾ ವಿಶ್ವಾಸಿಗಳು ಮಾಡಿಕೊಳ್ಳುವ ಸಾಮಾನ್ಯ ಪ್ರತಿಷ್ಠೆಯನ್ನು ಪ್ರತಿನಿಧಿಸುತ್ತದೆ ಇದು ದೇವರ ಕೃಪೆಯಿಂದ ಕ್ರಿಸ್ತನ ಮೂಲಕ ತಾತ್ಕಾಲಿಕ ಜೀವಕ್ಕಾಗಿ ನೀತಿ ನಿರ್ಣಯ ಮತ್ತು ದೇವರೊಂದಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ ಎಲ್ಲಾ ನಿಜ ವಿಶ್ವಾಸಿಗಳು ಈ ಯುಗದಲ್ಲಿ ಅರ್ಥ ಮಾಡಿಕೊಳ್ಳುವುದು ಮತ್ತು ಅನುಭವಿಸುವುದು ಇದನ್ನೇ ಆದರೆ ಅಪೋಸ್ತಲನು ವಿವರಿಸುವಂತೆ ಶುದ್ಧ ಹೃದಯ ಒಳ್ಳೆ ಮನಸ್ಸಾಕ್ಷಿ ನಿಷ್ಕಪಟವಾದ ನಂಬಿಕೆ ಎಂಬಿವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವ ವಾಕ್ಯೋಪದೇಶದ ಗುರಿಯಾಗಿದೆ 1 ತಿಮೋತಿ 1:5 ಇದು ಹೇಳುವುದೇನೆಂದರೆ ನಮ್ಮ ಪ್ರಥಮ ಪ್ರತಿಷ್ಠೆಯ ಅನುಸರಣೆಯಲ್ಲಿ ದೇವರು ಪ್ರಸ್ತುತ ಕಾಲದಲ್ಲಿ ಷರತ್ತುಗಳೊಡನೆ ಅದರ ಅನುಸರಣೆಯು ಅದರ ಅಂತ್ಯದಲ್ಲಿ ನಮ್ಮನ್ನು ತ್ಯಾಗ ಬಲಿದಾನಗಳ ಯಾಜಕರಾಗುವ ಎರಡನೆಯ ಪ್ರತಿಷ್ಠೆಗೆ ಕೊಂಡೊಯ್ಯುತ್ತದೆ ಎಂದು ದೇವರು ಮುಂತಿಳಿಸಿದ್ದಾನೆ ಓಕೆ ಥ್ಯಾಂಕ್ ಯು ಪ್ರಕಾಶ್ ಸರ್ ನೋಡ್ಬೇಕ್ರೆ ಕಾನ್ಸಿಕ್ರೇಷನ್ ಅಂತ ಹೇಳ್ಬೇಕ್ರೆ ಅದರಲ್ಲಿ ಎರಡು ಎಂತಾರೆ ಒಂದು ಚಿತ್ರೀಕರಣ ನಮ್ಗೆ ಏನ್ ಮಾಡಿದ್ರೆ ಸತ್ಯವಾದ ನಮ್ಗೆ ಕೊಟ್ಟಿದ್ದಾರೆ ಹೆಂಗೆ ಅಂತಂದ್ರೆ ಯಾಜಕರು ಮತ್ತೆ ಲೇವಿಗೆಲ್ಲ ಒಂದು ಕಾನ್ಸಿಕ್ರೇಷನ್ ನಮ್ಗೆ ಏನ್ ಮಾಡಿದ್ರೆ ಟೂ ಟೈಪ್ಸ್ ಆಫ್ ಕಾನ್ಸಿಕ್ರೇಷನ್ ಒಂದು ತತ್ವಗಳನ್ನ ಏನ್ ಮಾಡಿದ್ರೆ ನೋಡ್ತಿದ್ದಾರೆ ಮೊದಲನೇದಾಗಿ ನೋಡ್ಬೇಕ್ರೆ ಎಂತಾರೆ ಈ ಒಂದು ಇಬ್ರು ಜನಗಳು ಕೂಡ ಏನಾಗಿದೆ ಅಂದ್ರೆ ಆಲಯದಲ್ಲಿ ಕೆಲಸ ಮಾಡೋಕೆನೆ ಪ್ರತಿಷ್ಠೆ ಮಾಡಲ್ಪಟ್ಟವರು ಅದ್ರಲ್ಲಿ ಮೊದಲನೇ ಗುಂಪು ಯಾರಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಲೇವಿಗಳು ಒಟ್ಟಾರೆ ನೋಡ್ಬೇಕ್ರೆ ಆ ಲೇವಿಯ ಗೋತ್ರ ಅಂತ ಅಂದ್ಬಿಟ್ಟು ಏನ್ ಮಾಡ್ತಿದ್ರು ದೇವ್ರವ್ರನ್ನ ಕಾನ್ಸಿಕ್ರೇಷನ್ ಏನ್ ಮಾಡಿದ್ರು ಅವ್ರನ್ನ ಕರೆದಿದ್ರು ಅಲ್ಲರ ಸೊ ನೋಡ್ಬೇಕ್ರೆ ಈ ಎಂಟೈರ್ ಲೇವಿಗಳು ಅವರು ತನ್ನ ಜೀವಿತನ ದೇವ್ರಿಗೆ ಡೆಡಿಕೇಟ್ ಆಗಿ ಅಂತ ಅರ್ಪಿಸ್ಬೇಕು ಅವರು ದೇವ್ರನ್ನ ಆಲಯದಲ್ಲಿ ಬಿಟ್ಟು ಬೇರೆ ಏನು ಕೆಲಸ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಅದ ಪ್ರತಿಷ್ಠೆ ಮಾಡ್ಕೊಡೋದು ಇದು ಒಂದು ಕಾನ್ಸಿಕ್ರೇಷನ್ ಅಲ್ರ ಸೊ ಈ ತರ ಒಂದು ನೋಡ್ದ ಅಂತಂದ್ರೆ ಏನ್ರಿ ಈ ಲೇವಿಗಳಿಗೆ ಸ್ಯಾಕ್ರಿಫೈಸ್ ಮಾಡೋಕೇನಿಲ್ಲ ಬಲಿ ಕೊಡೋಕೆಲ್ಲ ಏನಂತಾರೆ ಒಂದು ಪರ್ಮಿಷನ್ ಇಲ್ಲ ಆಲಯದ ಒಳಗಡೆ ಬರ್ಬೋದು ಅಂಗಳದಲ್ಲಿ ಮಾತ್ರ ಇರ್ಬೋದು ಯಾಜಕರಿಗೆ ಸಹಾಯ ಮಾಡ್ಬೋದು ಆ ಒಂದು ಕೆಲಸ ಮಾಡ್ತಾರೆ ಮಾಡ್ತಿದ್ರು ಸೊ ಇದು ಏನಪ್ಪ ಚಿತ್ರೀಕರಣ ಅಂತಂದ್ರೆ ಲೋಕದಲ್ಲಿ
ಅನೇಕ ಜನ ಯೇಸು ಕ್ರಿಸ್ತನ ನಂಬಿ ಏನ್ರಿ ಕ್ರಿಸ್ತನ ನಂಬಿಕೆಯಿಂದ ಏನ್ರಿ ಒಂದು ಮಟ್ಟಕ್ಕೆ ದೇವ್ರಿಗೆ ಮಾಡೋದು ಪ್ರತಿಷ್ಠೆ ಮಾಡ್ಕೊಡೋಂಥದ್ದು ಏನಾಗಿದೆ ಅದು ಸೂಚನೆ ಆಗಿದೆ. ಅದಕ್ಕೆ ಲೋಕದಲ್ಲಿ ಎಷ್ಟೋ ಜನ ಕ್ರೈಸ್ತವರು ಇದ್ದಾರೆ ಇವತ್ತು ಯೇಸು ಕ್ರಿಸ್ತನ ನಂಬಿದವ್ರು ಏನಾಗ್ತಾರೆ ಅವರು ನೀತಿವಂತರಾಗಿದ್ದಾರೆ ಅದರ ಸರ್ ನೀತಿವಂತರು ಅಷ್ಟೇ ಓಕೆ ಅದರ ಆದರೆ ಇನ್ನ ಏನಪ್ಪ ಮಾಡ್ತಾರೆ ಅಂತಂದ್ರೆ ಅಂಗಳದಲ್ಲಿ ನಡೀತಾರೆ ಅದರ ಅಂಗಳದಲ್ಲಿ ಕ್ರಿಸ್ತನ್ ನಂಬಿಕೆ ಇಲ್ದಿರ್ತಾರೆ. ಆದರೆ ಕ್ರಿಸ್ತನ್ಗಾಗಿ ಬಲಿ ಒಂದು ತ್ಯಾಗ ಅದರ ಒಂದು ಶ್ರಮೆ ಕಷ್ಟ ಸಂಕಟಗಳನ್ನ ಅನುಭವಿಸಿ ಅವ್ರಿಗೋಸ್ಕರ ಬಿಟ್ಕೊಡೋಂತ ಒಂದು ಹೆಜ್ಜೆ ತಗೊಂತಾರ ಅಂತಂದ್ರೆ ಇಲ್ಲ. ಅದಕ್ಕೆ ಎರಡನೇದು ಏನ್ರಿ ಸ್ಟೆಪ್ ಆಫ್ ಕಾನ್ಸಿಕ್ರೇಷನ್ ಏನಪ್ಪ ಅಂತಂದ್ರೆ ಈ ಒಂದು ಲೇವಿಗಳ ನಡುವೆ ಸ್ವಲ್ಪ ಜನನ ಪ್ರತ್ಯೇಕವಾಗಿ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಏನಂತ ಒಂದು ಮಾಡಿದ್ರು ಅಂತಂದ್ರೆ ಅವ್ರ ಯಜ್ಞ ನೈವೇದ್ಯಗಳನ್ನ ಸಲ್ಲಿಸೋದಕ್ಕೆ ಆಗಿರುವಂತ ಯಾಜಕ ವರ್ಗದವ್ರು ಏನ್ ಮಾಡಿದ್ರು ಅದನ್ನ ದೇವ್ರನ್ನ ಆಯ್ಕೆ ಮಾಡ್ಕೊಂಡ್ರು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಮೊದಲು ದೇವ್ರು ಏನ್ ಮಾಡ್ತಾರೆ ಈ ಒಂದು ಸ್ಟೇಜ್ ಇಂದ ಏನ್ ಮಾಡೋದು ನಮ್ಗೆ ನಮ್ಗೆ ಕಡೆಯೋದು ಅದರ ಸೊ ಲೇವಿಗಳಿಂದನೇ ಯಾರನ್ನ ಆಯ್ಕೆ ಮಾಡಿದ್ ದೇವ್ರು ಯಾಜಕರನ್ನ ಅಲ್ವರ. ಅಂದ್ರೆ ಯಾಜಕರದೇನು ಒಂದು ಪ್ರತ್ಯೇಕವಾಗಿರುವಂತ ಒಂದು ಪಂಗಡ ಅಂತ ಏನಿಲ್ಲ, ಇದ್ರೊಳಗಿಂದ ಏನ್ ಮಾಡೋದನ್ನ ಅವ್ರನ್ನ ಆಯ್ಕೆ ಮಾಡ. ಅದಕ್ಕೆ ನೋಡ್ಬೇಕಾರೆ ಇವತ್ತು ಲೋಕದಲ್ಲಿ ಅದರ ಏನಪ್ಪ ಚಿಕ್ಕ ಇಂಡಿಯನ ಯಾರನ್ನ ಆಯ್ಕೆ ಮಾಡ್ತಾ ಇದಾರೆ, ಲೋಕದಲ್ಲೇ ಆಳ್ವಿಕೆ ಮಾಡ್ತಾವ್ರೆ ಸರ್, ಲೋಕದಲ್ಲಿ ಆಯ್ಕೆ ಮಾಡ್ತಾವ್ರೆ ಅಲ್ಲ, ಲೋಕದಲ್ಲಿ ಆಯ್ಕೆ ಮಾಡ್ತಾವ್ರೆ ಅಂತ ಹೇಳ್ಬೇಕಾರೆ ಲೋಕ ಇಂಪಾರ್ಟೆಂಟಾ? ಹಂಗಾದ್ರೆ ಅಯ್ಯೋ ಲೋಕದ ನನ್ನ ಆಯ್ಕೆ ಹೋಗ್ಬಿಟ್ಟು ಹಂಗ ನಾವು ಫಸ್ಟ್ ಅಲ್ಲಿ ಇದ್ದಿದ್ದು ಇಂಪಾರ್ಟೆಂಟ್ ಅಂದ್ರೆ ಇಲ್ಲ. ಅಲ್ಲಿಂದ ನಮ್ನ ಏನ್ ಮಾಡ್ತಾರೆ ಕರೀತಾರೆ ಒಂದು ಸ್ಟೆಪ್ಗೆ ಅಲ್ಲರ. ಅದೇ ತಗೊಂಡ್ ಬೇಕ್ರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದ್ರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಯಾಕೆ ಅಂತಂದ್ರೆ ಏನ್ರಿ ಒಂದನೇ ತಿಮೋತಿ 1:5 ನೋಡಿಂತೀನಿ. ಫಸ್ಟ್ ತಿಮೋತಿ 1:5 ನಂಬಿಕೆ ಎಂಬುವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವಾಕ್ಯ ಉಪದೇಶದ ಗುರಿಯಾಗಿದೆ. ಅಲ್ವರ ಅಂದ್ರೆ ದೇವರ ವಾಕ್ಯದ ಉಪದೇಶದ ಒಂದು ಗುರಿ ಏನಂತಂದ್ರೆ ಲವ್ ಔಟ್ ಆಫ್ ಎ ಪ್ಯೂರ್ ಹಾರ್ಟ್ ಅಲ್ವರ, ಒಂದು ಶುದ್ಧ ಹೃದಯದಿಂದ ಒಂದು ಪ್ರೀತಿ ಅದರ. ಏನಪ್ಪ ಅದು ಶುದ್ಧ ಹೃದಯದ ಪ್ರೀತಿ ಅಂತಂದ್ರೆ ಏನ್ರಿ ನಾನು ದೇವ್ರಿಗೋಸ್ಕರ ಏನ್ ಮಾಡ್ತೀನಿ, ಇನ್ ಮೇಲಿಂದ ನಾನು ಅವ್ರಿಗೆ ಚಿತ್ ಪ್ರಕಾರ ಅವ್ರಿಗೆ ಇಷ್ಟದ ಪ್ರಕಾರ ಏನ್ ಮಾಡ್ತೀನಿ ಬಾಳ್ತೀನಿ ಅಂತ ಅಂದ್ಬಿಟ್ಟು ತೋಣಂತ ಒಂದು ನಿರ್ಧಾರ. ಓಕೆನಾ? ಸರಿ, ಇದನ್ನ ಇನ್ನ ಡೀಟೇಲ್ ಆಗಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಮಾಡ್ತಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ವಾ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಮಧ್ಯದಲ್ಲಿ ರವಿ ಬದರ್ ಓದ್ಬೋದಾ? ರವಿ ಬದರ್ ಥ್ಯಾಂಕ್ ಯು. ಸೃಷ್ಟಿ ಇಲ್ವಾ? ಇದೇ ಬದರ್ ಕುಂತಿದ್ರೆ ಏನೋ ಒಳಗಡೆ ಸಾಮಾನು ತರಕ್ ಹೋದ್ರು ಬಂದ್ರೆ ಸೃಷ್ಟಿ ಕೊಡ್ತೀನಿ ಬದರ್ ಬದರ್ ಇದು ಹೇಗೆ? ಹೇಗೆಂದರೆ ಪವಿತ್ರ ಜೀವನ ಮತ್ತು ದೇವರಿಗೆ ವಿಧೇಯತೆ ಇವುಗಳು ನಮ್ಮ ದೇವರಿಗೆ ಮತ್ತು ನಮ್ಮ ಜೊತೆ ಮನುಷ್ಯರಿಗೆ ತೋರಿಸುವ ಶುದ್ಧ ಹೃದಯದ ಅಂತರಾಳದಿಂದ ಉಕ್ಕಿ ಬಂದ ಪ್ರೀತಿಯಾಗಿದೆ. ದೇವರಿಗೆ ತೋರಿಸುವ ಪ್ರೀತಿ ಎಂದರೆ ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಮತ್ತು ನಿನ್ನ ಪೂರ್ಣ ಶಕ್ತಿಯಿಂದ ಪ್ರೀತಿಸುವುದು. ಅಂತಹ ಪ್ರೀತಿಯು ಅಪ್ಪಣೆಗಳನ್ನು ಕಾಯದೆ ಕರ್ತನೆ ನಾನೇನು ಮಾಡಬೇಕೆಂದು ನೀನು ಬಯಸುವಿ ಎಂದು ಸೇವೆಗೆ ಮೊರೆ ಇಡುತ್ತದೆ. ಪ್ರತಿಯೊಬ್ಬ ಪ್ರಾಮಾಣಿಕನಾದ ನಿಜ ಇಸ್ರೇಲನು ಪ್ರಥಮ ಆಗಮನದಲ್ಲಿ ಈ ಪ್ರಾಥಮಿಕ ಪ್ರತಿಷ್ಠೆಯನ್ನು ಹೊಂದಿದ್ದನು. ಇದು ಲೇವಿಯರಲ್ಲಿ ಸೂಚಿಸುವಾಗಿತ್ತು. ಅಂತವರಿಗೆ ದೇವರು ಮರಣ ಪರ್ಯಂತ ಪ್ರತಿಷ್ಠೆಗೊಳ್ಳುವಂತೆ ಈ ಲೋಕದ ಹಿತಾಸಕ್ತಿಗಳನ್ನು ಪರಲೋಕದವುಗಳಿಗಾಗಿ ತ್ಯಾಗ ಮಾಡುವಂತೆ ಮತ್ತು ಮಹಿಮೆಯ ಗೌರವದ ಮತ್ತು ನಿರ್ಲಯತ್ವದ ಇಕ್ಕಟ್ಟಾದ ಹಾದಿಯಲ್ಲಿ ನಮ್ಮ ರಕ್ಷಣಾ ನಾಯಕನಾದ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಸಾಲಿನಲ್ಲಿ ನಿಲ್ಲುವಂತೆ ವಿಶೇಷ ಸುವಾರ್ತಾ ಕರೆಯನ್ನು ಕೊಟ್ಟನು. ಈ ಕರೆಗೆ ವಿಧೇಯರಾದವರನ್ನು ಯಾಜಕರುಗಳನ್ನಾಗಿ ನಮ್ಮ ಉದ್ಯೋಗದ ಮಹಾಯಾಜಕನ ದೇಹದ ಅಂಗಗಳಾಗಿ ದೇವರ ಮಕ್ಕಳಾಗಿ ಯೋಹಾನ 1:12 ಅಂಗೀಕರಿಸಲಾಯಿತು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಹೇಗೆ ಅಂತ ಹೇಳ್ತಾರೆ, ಹೇಗೆ ಹೇಗೆ ಬಂದ್ಬಿಟ್ಟು ಮೊದಲನೇ ಹಂತದ ಒಂದು ಅಂದ್ರೆ ಒಂದು ಇದರಿಂದ
ದೇವ್ರ ಹೆಣ್ಣೆ ಅಂತಕ್ಕೆ ನಮ್ಮ ಒಂದು ಕಾನ್ಸಿಕ್ರೇಷನ್ ಯಾತ್ರ ಕರೆದ್ರು ಅಂತ ನೋಡ್ಬೇಕ್ರೆ ಏನ್ರಿ ದೇವ್ರಿಗೆ ವಿಧೇನಾಗಿರೋದು ಅಥವಾ ದೇವರ ಒಂದು ಸಂಗಡ ಒಂದು ಮರಣದ ಮುಖಾಂತರ ಒಡಂಬಿಕೆ ಮಾಡ್ಕೊಳೋದು ಏನಪ್ಪ ಅಂತಂದ್ರೆ ನಮ್ಮ ಶುದ್ಧ ಹೃದಯದಿಂದ ಏನ್ರಿ ನಾವು ಮಾಡಂತ ಒಂದು ಪ್ರೀತಿ ಅಲ್ವರ ಸತ್ಯ ನೋಡ್ಬೇಕ್ರೆ ಏನ್ರಿ ಶುದ್ಧ ಹೃದಯದಿಂದ ನಾವು ದೇವ್ರಿಗೆ ಸಲ್ಸೋ ಅಂತ ಒಂದು ಪ್ರೀತಿ ಏನಾಗಿದೆ ಅದು ಅದು ಸಾಂಕೇತಿಕವಾಗಿದೆ ಅಲ್ಲ ನಾವು ದೇವ್ರಿಗೆ ಕಾನ್ಸಿಕ್ರೇಷನ್ ಮಾಡ್ಕೊಳೋದು ಅಲ್ವರ ಹಂಗಾದ್ರೆ ಏನಪ್ಪ ಅದು ಅಂತಂದ್ರೆ ನಾವು ಧರ್ಮೋಪದೇಶ ಕಾಂಡದಲ್ಲಿ ಕೂಡ ನಾವು ಓದಿದಿರಿ ಎಂದ್ರೆ ತಂದೆ ದೇವ್ರನ್ನ ಏನ್ ಮಾಡ್ಬೇಕಂತೆ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ಅದರ ಪೂರ್ಣ ಒಂದು ಜ್ಞಾನದಿಂದ ಏನ್ ಮಾಡ್ತೀವ ದೇವ್ರನ್ನ ಆರಾಧಿಸ್ಬೇಕು ಅಂತ ಹಂಗಂದ್ರೆ ದೇವ್ರನ್ನ ಹುಡುಕೋರು ಏನ್ ಮಾಡಿರ್ಬೇಕು ಅಂದ್ರೆ ಪೂರ್ಣ ಅಂದ್ರ ಅಲ್ಲಿ ಅಪರಿಪೂರ್ಣ ಅಥವಾ 10% ಅತ್ತಲ ಒಂದ್ ಭಾಗ ಅಂತ ಹೇಳಕ್ ಹೋಗಿಲ್ಲ 100% ದೇವ್ರನ್ನ ನೀವು ಸಂಪೂರ್ಣವಾಗಿ ಏನ್ ಮಾಡ್ತೀವ ಹುಡುಕೋರಾಗಿರ್ಬೇಕು ಅಂತ ಹೇಳ್ತಾವ್ರ ಸದ್ಯಕ್ಕೆ ಈ ತರ ಒಂದು ಮನ್ಸಲ್ಲಿರಂತ ಒಂದು ಸಹೋದರ ಆಗ್ಲಿ ಸಹೋದರಿ ಆಗ್ಲಿ ದೇವ್ರ ಹತ್ರ ನೋಡ್ಸೋಂತ ಒಂದು ಪ್ರತಿಕ್ರಿಯೆ ಅಥವಾ ದೇವ್ರ ಹತ್ರ ನೋಡ್ಸೋಂತ ಒಂದು ಗುಣ ಏನಪ್ಪ ಅಂತಂದ್ರೆ ದೇವ್ರೇ ನಾನ್ ನಿನ್ಗೆ ಏನ್ ಮಾಡ್ಬೇಕು ಅಂತ ಕೇಳೋದಕ್ಕಿಂತ ಈಗೋ ದೇವ್ರೇ ಇದ್ದೀನಿ ಅದರ ಏನ್ ಮಾಡ್ಬೇಕು ಹೇಳು ಅಂತ ಮಾಡಿದ್ರ ಏನಾರ ಮಾಡ್ಬೇಕಾ ಅಂತ ಕೇಳೋದಕ್ಕಿಂತ ಏನಂತ ಕೇಳ್ತಾ ದೇವ್ರ ಹತ್ರ ಅಂತಂದ್ರೆ ಏನ್ ಮಾಡ್ಬೇಕು ಹೇಳಿದಾರೆ ಅದ್ ಮಾಡಕ್ ನಾವ್ ಏನಾಗಿದ್ರಿ ಸಿದ್ಧವಾಗಿದ್ದೀರಿ ಆಟಿಟ್ಯೂಡ್ ಅಲ್ಲಿ ಏನಾಗಿರ್ತಾರೆ ಅಲ್ಲಿ ಇರ್ತಾರೆ ಅಂದ್ರೆ ದೇವ್ರಿಗೆ ಸಂಪೂರ್ಣವಾಗಿ ಯಾವತ್ತು ಏನ್ರಿ ಅಂದ್ರೆ ವಾಲಂಟಿಯರ್ ಆಗಿ ಮಾಡಕ್ ಏನಾಗಿರ್ತಾರೆ ಒಂದು ಸಿದ್ಧವಾಗಿರೋಂತ ಒಂದು ಗುಣ ಅದರ ಎಲ್ಲ ಉದಾಹರಣೆ ನೋಡ್ಬೇಕಾದ್ರೆ ಇವಾಗ ಯೇಸು ಕ್ರಿಸ್ತು ಅಂತ ನಾವು ಸತ್ಯವಾದ ನೋಡ್ಬೇಕಾರೆ ಮರಿಯಾಳು ಅವ್ರ ಮನೆಗೆ ಬಂದ ತಕ್ಷಣ ಏನ್ ಮಾಡ್ತಾರೆ ಅಮೂಲ್ಯವಂತ ತೈಲ ಅಂತ ತೆಗೆದು ಯೇಸು ಕ್ರಿಸ್ತು ಒಂದು ಪಾದದಲ್ಲಿ ಏನ್ ಮಾಡ್ತಾರೆ ಸುರಿತಾರೆ ಅದರ ಯೋಚನೆ ಮಾಡಿ ಅಂತೀರಿ ಇವಾಗ ಯೇಸು ಕ್ರಿಸ್ತನ ಸುರಿಬೇಕಂತ ಅವಶ್ಯಕತೆ ಇತ್ತಂದ್ರೆ ಇರ್ಲಿಲ್ಲ ಅದರ ಯೇಸು ಕ್ರಿಸ್ತನ ಕೇಳಕ್ ಹೋಗಿಲ್ಲ ಆದ್ರೂ ಕೂಡ ಏನ್ ಮಾಡಿದ್ರು ಇವರು ಇವರು ಸ್ವಚ್ಛವಾಗಿ ಅದ ಕರ್ತನಿಗಾಗಿ ಏನ್ ಮಾಡಿದ್ರು ಅವ್ರ ತನ್ನ ಪ್ರೀತಿ ಏನ್ ಮಾಡಿದ್ರು ವ್ಯಕ್ತಪಡಿಸೋದಕ್ಕೋಸ್ಕರ ಅಮೂಲ್ಯವಂತ ತೈಲ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಸುರಿಸಿದ್ರು ಅದಕ್ಕೆ ಸುರಿಸ್ತಿರ ಇರ್ಬೋದಾಗಿತ್ತು ಬರೀ ನೀರಲ್ಲೇ ಮಾಡೋದು ಕಾಲ್ನ ತೊಳಿಬೋದಾಯ್ತು ಸ್ವಾಮಿ ನೀವು ಹಂಗೆ ತೊಳೆದಿರ ಬಂದ್ಬಿಡಿದ್ರ ಬನ್ನಿ ನಿಮ್ ಕಾಲ್ ತೊಳಿತೀನಿ ಅಂದ್ಬಿಟ್ಟು ಅದು ಕೂಡ ಮಾಡಬೋದಾಯ್ತು ಆದ್ರೆ ಇದು ಹೆಚ್ಚಿನಾದ ರೀತಿಯಲ್ಲಿ ಅವ್ರು ಮಾಡಿರೋದು ಏನಪ್ಪ ನೋಡಿಸ್ತಂದ್ರೆ ಅದು ತನ್ನ ಒಂದು ದೇವ್ನೈಟಿ ಅಂತ ಒಂದು ಪ್ರೀತಿ ನಿಮ್ಮಾಡ್ತಂತಲ್ಲಿ ಅಲ್ಲಿ ನೋಡಿಸ್ತು ಅಲ್ವರ ಸದ್ಯ ನೋಡ್ಬೇಕಾರೆ ಏನ್ರಿ ನಾವು ಅದಕ್ಕೆ ನೋಡಿದ್ದು ಲೇವಿಗಳು ಏನಪ್ಪ ಮಾಡ್ತಾ ಇದ್ರು ಅಲ್ಲಿ ಯಾಜಕದವ್ರಿಗೆ ಎಂತ ತ್ಯಾಗಗಳನ್ನ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರೋ ಹೊರತು ಅವ್ರು ಯಾವ್ದೇ ರೀತಿಯ ಒಂದು ಸ್ಯಾಕ್ರಿಫೈಸ್ಗಳನ್ನ ಮಾಡ್ತಾ ಇರ್ಲಿಲ್ಲ ಅದೇ ರೀತಿ ನಾವು ಏನಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ ನಾವು ಬರೀ ಏನ್ರಿ ನಾವು ಯೇಸು ಕ್ರಿಸ್ತನ ನಂಬ್ತೀರಿ ವಿಶ್ವಾಸ ಪಡ್ತೀರಿ ಅಂತಂದ್ರೆ ಏನಾಗೋದಿಲ್ಲ ಆಗೋದಿಲ್ಲ ಆತನ ದೇಹಕ್ಕೆ ಅಂಗವಾಗ್ಬೇಕು ಅಂತಂದ್ರೆ ಆತನ ಆಲಯದಲ್ಲಿ ಒಂದು ನಾವು ಒಂದು ಅಂಗ ಆಗ್ಬೇಕು ಅಂತಂದ್ರೆ ನಾವೇನಾಗ್ಬೇಕು ಯಾಜಕರಾಗ್ಬೇಕು ಅದಕ್ಕೆ ಪರಿಶುದ್ಧ ಸ್ಥಳಕ್ಕೆ ಆಕ್ಸೆಸ್ ಕೊಟ್ಟಿದ್ದು ಹೋಗೋದಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರಿಗೆ ಅಂದ್ರೆ ಯಾಜಕರಿಗೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಂದ್ರೆ ಆಲಯ ಅಂದ್ರೆ ಏನು ಆಲಯದ ಆಲಯ ಅಂತಾನೆ ಆಕ್ಚುಲಿ ಸತ್ಯವೇದಲ್ಲಿ ಕೂಡಂತ ಅರ್ಥ ಏನಪ್ಪ ಅಂತಂದ್ರೆ ದೇವರ ಒಂದು ಏನ್ರಿ ಹೋಲಿ ಪ್ಲೇಸ್ ಮತ್ತೆ ಮೋಸ್ಟ್ ಹೋಲಿ ಪ್ಲೇಸ್ ಅಂತಂದ್ಬಿಟ್ಟು ಇವೆರಡಿಗೆ ಏನ್ ಹೇಳೋದು ಬೈಬಲ್ ಅಲ್ಲಿ ಆಲಯ ಅಂತಂದ್ಬಿಟ್ಟು ಅದರ ಇಂಗ್ಲಿಷ್ ಅಲ್ಲಿ ಬರ್ತಾರೆ ಟ್ಯಾಬರ್ನಾಕಲ್ ಅಂತಂತ ಹೇಳ್ಬೇಕಾರೆ ಪರಿಶುದ್ಧ ಸ್ಥಳ ಮಹಾಪರಿಶುದ್ಧ ಸ್ಥಳಕ್ಕೆ ಏನ್ ಮಾಡ್ತಿದ್ರು ಆಲಯನ ಎಂತ ಏನ್ ಮಾಡ್ತಾ ಇದ್ರಲ್ಲಿ ಅಲ್ಲಿ ಹೇಳ್ತಾ ಇದ್ರು ಅದರ ಸೊ ನಿಜ ನೋಡ್ಬೇಕ್ರೆ ದೇವರ ಆಲಯಕ್ಕೆ ಒಂದು ಅಂಗವಾಗ್ಬೇಕು ಅಂದ್ರೆ ನಾವೇನಬೇಕು ಕ್ರಿಸ್ತನ ಒಳಗಡೆ ಸೇರ್ಬೇಕು ಅಂತಂದ್ರೆ ಈ ಒಂದು ಸ್ಟೆಪ್ಸ್ ಏನ್ರಿ ತುಂಬಾ ಇಂಪಾರ್ಟೆಂಟ್ ಅಲ್ವರ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಮಧ್ಯದಲ್ಲಿ ಅಮೃತ ಅಷ್ಟೇ ಓದಕ್ ಆಗ್ತದ ಓದ್ತೀನಿ ಬ್ರದರ್ ಥ್ಯಾಂಕ್ಸ್ ಕಣಮ್ಮ ಸುವಾರ್ತ ಯುಗದಾದ್ಯಂತವಾಗಿ ಇದೇ ಪದ್ಧತಿಯ ಯೋಜನೆಯು ಸಾಮಾನ್ಯ ಬಳಕೆಯಲ್ಲಿದೆ ಒಂದನೆಯದು ವಿಧೇಯರಾಗಿ ಮತ್ತು ನೀತಿವಂತರಾಗಿ ಪ್ರತಿಷ್ಠೆ ಇವರೇ ಪ್ರತಿಛಾಯ ಲೇವಿಯರಾಗಿರುವರು ಇದರಿಂದ ನೀತಿವಂತಿಕೆ ಎಂದರೆ ದೇವರಿಗೆ ತೋರುವ ಪರಮೋನ್ನತವಾದ ಪ್ರೀತಿ ಮತ್ತು ಆತನ ಚಿತ್ತವನ್ನು ಕಂಡುಕೊಳ್ಳುವುದು ಮತ್ತು ಅದರಂತೆ ನಡೆಯುವುದು ಎಂದು ತಿಳಿದು ಬರುತ್ತದೆ ನಂತರದಲ್ಲಿ ಈಗ ಎಲ್ಲಾ ಸೃಷ್ಟಿಯು ಕಲುಷಿತಗೊಂಡು ಹರಡಲ್ಪಟ್ಟು ಮತ್ತು ಅವರು ದೇವರೊಡನೆ ಸಾಮರಸ್ಯದಲ್ಲಿಲ್ಲ ಯಾಕೆಂದರೆ ಆತನೊಡನೆ ಸಾಮರಸ್ಯವೆಂದರೆ ನಮ್ಮ ಸ್ವಂತ ದೇಹದಲ್ಲಿಯೂ ಇತರರಲ್ಲಿಯೂ ಇರುವ ಎಲ್ಲಾ ಅನೈತಿಕತೆಯೊಂದಿಗೆ ಸಾಮರಸ್ಯವಿಲ್ಲದಿರುವುದು ನಂತರ ದೇವರು ನಮ್ಮನ್ನು ಏತಕ್ಕಾಗಿ ಕರೆದನು ಮತ್ತು ನಮ್ಮ ಪ್ರತಿಷ್ಠೆಯನ್ನು ಏತಕ್ಕಾಗಿ ಅಂಗೀಕರಿಸಿದನು ಮತ್ತು ಇನ್ನು ಇದನ್ನು ಸ್ವಾರ್ಥ ತ್ಯಾಗವಿಲ್ಲದೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲದಂತೆ ಯಾಕೆ ಮಾಡಿದನು ಎಂದು ತಿಳಿದುಕೊಳ್ಳಲು ದೇವರಿಗೆ ಕೂಗಿ ಕಣ್ಣೀರುಡುತ್ತಾ ಮೊರೆ ಇಡುವುದು ಈ ಮೊರೆಗೆ ಉತ್ತರವಾಗಿ ದೇವರು ನೀವೆಲ್ಲರೂ ಒಂದೇ ಪದವಿಯನ್ನು ಹೊಂದುವುದಕ್ಕೆ ಕರೆಯಲ್ಪಟ್ಟವರು
ಯಶೇಷದವರಿಗೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಎಂದು ಉಪದೇಶಿಸುತ್ತಾನೆ. ಈ ಕರೆಯು ನಮ್ಮ ಕರ್ತನೊಂದಿಗೆ ದೇವರ ರಾಜ್ಯದ ಪ್ರಭಾವಮಾನ ಮತ್ತು ನಿರ್ಲಯತ್ವಗಳಲ್ಲಿ ಜೊತೆ ವಾರಸುದಾರಿಕೆಯಾಗಿದೆ. ಲೂಕ 12ನೇ ಅಧ್ಯಾಯ 32ನೇ ವಚನ ಮತ್ತು ರೋಮಾಪುರದವರಿಗೆ 2ನೇ ಅಧ್ಯಾಯ 7ನೇ ವಚನ. ಇದರ ಬಾಗಿಲು ಇಕ್ಕಟ್ಟು, ಮಾರ್ಗ ಬಿಕ್ಕಟ್ಟು. ಯಾಕೆಂದರೆ ಈ ಶೋಧನೆಗಳನ್ನು ಫಲಪ್ರದವಾಗಿ ಸಹಿಸಿಕೊಳ್ಳುವುದು ಆತನ ಈ ರೀತಿಯಾಗಿ ಗೌರವಿಸುವವರಿಗೆ ಅತ್ಯವಶ್ಯಕವಾಗಿದೆ. ಮತ್ತಾಯ 7ನೇ ಅಧ್ಯಾಯ 14ನೇ ವಚನ, ರೋಮಾಪುರದವರಿಗೆ 8ನೇ ಅಧ್ಯಾಯ 17ನೇ ವಚನ. ಅಪೋಸ್ತಲನ ಮೂಲಕ ನಾವು ಸಹೋದರರೇ ದೇವರ ಕನಿಕರವನ್ನು, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂಬ ದೇವರ ಕರೆಯನ್ನು ಹೊಂದಿದ್ದೇವೆ ಮತ್ತು ಇದನ್ನು ಅಂಗೀಕರಿಸಿ ನಮ್ಮನ್ನು ಮರಣ ಪರ್ಯಂತ ಪ್ರತಿಷ್ಠೆಗೊಂಡಲ್ಲಿ ನಾವು ರಾಜವಂಶಸ್ಥರಾದ ಯಾಜಕರೆಂದು ನಮ್ಮ ಉದ್ಯೋಗದ ಮಹಾಯಾಜಕನಾದ ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯ ಸದಸ್ಯರು ಎಂದು ಎಣಿಸಲ್ಪಡುತ್ತೇವೆ. ಥ್ಯಾಂಕ್ ಯು ಸರ್. ಓಕೆ, ಆಡಿಯೋ ಎಲ್ಲರಿಗೂ ಕ್ಲಿಯರ್ ಇದೆಯಾ? ವಾಯ್ಸ್ ಕ್ಲಿಯರ್ ಇದೆಯಾ? ಹೆಡ್ಫೋನ್ ಓದಿರ್ಬೇಕು, ತೊಂದ್ರೆ ಇಲ್ಲ. ಸದ್ಗೆ ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳು ನೋಡ್ಬೇಕ್ರೆ, ಏನ್ರಿ ಇಡೀ ಒಂದು ಸುವಾರ್ತೆಗದಲ್ಲಿ ಇದೇ ಒಂದು ಪ್ರೊಸೆಸ್. ಏನಪ್ಪ ಪ್ರೊಸೆಸ್ ಅಂದ್ರೆ, ದೇವರ ಒಂದು ಏನ್ರಿ ಮೇಲಿಂತ ಒಂದು ನಂಬಿಕೆ ಮೇಲೆ ಆತನ ವಾಕ್ಯಕ್ಕೆ ವಿಧೇನಾಗಿ ಫಸ್ಟ್ ಏನ್ ಮಾಡೋದು ಅವ್ರನ್ನ ನಂಬಂತ ಒಂದು ಕ್ರಿಯೆಯಲ್ಲಿ ಏನ್ ಮಾಡೋದು ನೋಡ್ಸೋದು. ಆಮೇಲೆ ಇನ್ನೂ ಹೆಚ್ಚಿನಾದಂತ ಒಂದು ಪ್ರೀತಿಯಿಂದ ನಾವೇನ್ ಮಾಡೋದು, ನಮ್ಮ ನಾವೇನ್ ಮಾಡೋದು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸ್ಕೊಡೋದ್ರೆ ಈ ಒಂದು. ಅದಕ್ಕೆ ಏನಕ್ಕಾಗಿ ನಾವು ಒಪ್ಪಿಸ್ಕೊಡ್ಬೇಕು ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ದೇವ್ರು ನಮ್ಗೆ ಸತ್ಯವಾದಲ್ಲಿ ಕೊಡಂತ ಉತ್ತರ ಏನಕ್ಕಪ್ಪ ನಾವು ಒಪ್ಪಿಸ್ಕೊಡ್ಬೇಕು, ನಾವ್ ನಂಬಿಕೆ ಇಟ್ಟು ನಡ್ಕೊಂಡ್ರೆ ಸಲ್ದ ಅಂತ ಅನ್ಬೇಕ್ರೆ, ಸತ್ಯವೇದ ಹೇಳ್ತಾರೆ ಅಂತೀನಿ. ಎಫಿಷಿಯನ್ಸ್ 4:4 ಓದ್ತೀನಿ. ಎಫೆಸರ್ ಬಂದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನೀವೆಲ್ಲರೂ ಕರ್ತನು ಒಬ್ಬ, ನಿಮಗೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರೂ ತಂದೆಯಾಗಿರ್ತಾರೆ. ಒಂದೇ ಪದವಿಯನ್ನು ಹೊಂದುವಂತ ನಿರೀಕ್ಷೆ ಏನ್ ಮಾಡಂತೆ ನಮ್ಗೆ ಕರೆಯಲ್ಪಟ್ಟಿದೀವಿ ಅಂದ್ರೆ ಪ್ರೈಸ್ ಒಂದೇ ಅಲ್ಲ, ಒಂದೇ ಒಂದು ಪ್ರೈಸ್ ಇರೋದ್ರಿಂದ ಅದಕ್ಕೆ ನಂಬಿಕೆ, ವಿಶ್ವಾಸ, ಆಧಾರ, ಅದರ ಸತ್ಯ ಎಲ್ಲ ಎಷ್ಟಿದೆ ಅಂತಂದ್ರೆ ಹಲವಾರು ಏನಿಲ್ಲ ಇಲ್ಲ. ಅದರ ಹೆಂಗಿರೋದು ಓನ್ಲಿ ಒಂದ್ ಸ್ಟೆಪ್, ಒಂದ್ ಪ್ರೊಸೆಸ್ ಅಂತ ಏನಾಗಿದೆ ಅದಿದೆ. ಆ ಪ್ರೊಸೆಸ್ ನ ಯಾರು ಫಿಕ್ಸ್ ಮಾಡಿದ್ದಾರೆ ಅಂತಂದ್ರೆ, ತಂದೆ ದೇವ್ರ ಏನ್ ಮಾಡಿದಾರೆ ಆತನ ಚಿತ್ರದಲ್ಲಿ ಹಿಂಗಿರ್ಬೇಕು ಅಂತ ಏನ್ ಮಾಡಿದಾರೆ ಅದನ್ನ ಫಿಕ್ಸ್ ಮಾಡಿದಾರೆ. ಅದರ ಅವಾಗ ನಾವು ದೇವ್ರಿಗೆ ಏನ್ರಿ ಈ ತರ ಇಲ್ಲ ದೇವ್ರೆ ಹಿಂಗೆ ಇರ್ಬೋದಲ್ಲ ಅಂತ ಒಂದು ಪ್ರಶ್ನೆ ಕೇಳಂದ್ರೆ ಏನರ್ಥ ಅಂತಂದ್ರೆ, ಏನ್ರಿ ಯೋಹಾನ ಯೇಸು ಕ್ರಿಸ್ತನಿಗೆ ಕೇಳ್ದಂಗೆ, ಯೋಹಾನ ಏನ್ ಕೇಳ್ತಾರೆ, ಸ್ವಾಮಿ ಏನ್ರಿ ನೋಡ್ಬೇಕಾರೆ ನಾನ್ ನಿಮ್ಮ ಹತ್ರ ಮಾಡಬೇಕು ದೀಕ್ಷೆ ಸ್ಥಾನ ತಗೊಬೇಕು, ನೀವು ನಮ್ಮ ಹತ್ರ ತಗೊಳೋದು ಹೇಗೆ ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಹೇಳ್ತಾರೆ, ಸದ್ಯಕ್ಕೆ ಒಪ್ಪಿಕೋ. ಈಗ ನಾ ಮಾಡೋದ್ರಿಂದ ಎಲ್ಲಾ ನೀತಿವನ್ನು ಏನ್ ಮಾಡ್ದಂಗೆ ಆಗ್ತಾರೆ ನೆರವೇರಿಸಂತ ಆಗ್ತದೆ. ನೋಡ್ಬೇಕಾರೆ ದೇವರ ತನ್ನ ನೀತಿಯಲ್ಲಿ ತನ್ನ ಪ್ಲಾನ್ ಅಲ್ಲಿ ಕೆಲವೊಂದು ವಿಚಾರಗಳನ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದನ್ನ ದೇವರು ಯಾವ್ದೇ ಕಾರಣಕ್ಕೆ ಏನ್ ಮಾಡಕ್ ಹೋಗಲ್ಲ, ಬದಲಾಯಿಸೋದಕ್ಕೆ ಅದು ಹೋಗೋದಿಲ್ಲ. ಸದ್ಯ ನೋಡ್ಬೇಕಾರೆ ದೇವ್ರ ಮಕ್ಳು ಒಂದು ಕರ್ತವ್ಯ ಏನಂದ್ರೆ ಆ ವಿಚಾರಗಳನ್ನ ತಿಳಿಯೋದು ಏನಂತೆ ದೇವರ ಒಂದು ಮಕ್ಳ ಒಂದು ಕರ್ತವ್ಯ. ಇನ್ನೊಂದು ವಚನ ಅದನ್ನ ನೋಡಿ, ಲೂಕ 12:32, ಆಮೇಲೆ ಇನ್ನೊಬ್ಬರು ರೋಮಾಪುರದಲ್ಲಿ 2:7. ಚಿಕ್ಕ ಹಿಂದೆ ಎದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ವೆರಿ ಗುಡ್ ಅಲ್ವರ. ಸೊ ಚಿಕ್ಕ ಹಿಂಡೆ ಎದರಬೇಡ ನೋಡ್ರಿ, ದೇವ್ರೇನ್ ಹೇಳ್ತಾರಲ್ಲಿ ಚಿಕ್ಕ ಹಿಂಡೆ ಏನ್ ಮಾಡ್ಬೇಡಿ, ನೀವು ಎದರ್ಬೇಡ್ರಿ. ಹಾಗ ದೇವ್ರು ನಮ್ಗೆ ಕೊಡಂತ ಪದವಿ ಏನು ಅಲ್ದ್ರ ಆ ನಿರೀಕ್ಷೆ, ಒಂದೇ ನಿರೀಕ್ಷೆ, ಒಂದೇ ಪದವಿನ ಹೊಂದಬೇಕಂತ ಒಂದು ನಿರೀಕ್ಷೆ ಇದೆಯಲ್ಲ, ಏನದು ಅಲ್ದ್ರ ದೇವ್ರ ರಾಜ್ಯ. ಏನಪ್ಪ ಅದು ದೇವ್ರ ರಾಜ್ಯ ಅಂತಂದ್ರೆ ಏನ್ರಿ, ದೇವರ ರಾಜ್ಯದಲ್ಲಿ ಒಂದು ಪಾಲಾಗೋದಿಕ್ಕೆ ದೇವ್ರು ನಮ್ಗೆ ಒಂದು ಕೊಡಂತ ಒಂದು ಕೃಪೆ ಅದರ. ಅದಕ್ಕೆ ನೋಡ್ರಿ ಒಂದು ಯೇಸು ಕ್ರಿಸ್ತ ಒಂದು ಪ್ರೇಯರ್ ಹೇಳ್ಕೊಡ್ತಾರೆ. ಒಂದ್ ಮಿನಿಟ್, ಲೂಕ್ ಅಲ್ಲಿ ಬರ್ತಾರೆ. ಆ ವಿಧ್ವೆ ಪೀಡಿಸಿ ಪ್ರಾರ್ಥನೆ ಮಾಡ್ತಾ ಕೇಳಿದಿರಾ ಪ್ರಾರ್ಥನೆ? ಅದು ಲೂಕ 18 ನೋಡ್ರಿ, ಲೂಕ 18ನೇ ಅಧ್ಯಾಯದಲ್ಲಿ ಒಂದು ಸಾಮ್ಯ
ಅದರ ಅದು ಓದನ ನೋಡಿ ಓದ್ತೀರಾ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು ವೆರಿ ಗುಡ್ ಸರ್ ವೆರಿ ಗುಡ್ ಅದರ ಅದನ್ನ ಹೇಳ್ತಾರೆ ಯೇಸು ಕ್ರಿಸ್ತು ಒಂದು ಸಾಮ್ಯವನ್ನು ಹೇಳುತ್ತೆ ಏನಪ್ಪ ಸಾಮ್ಯದ ಒಂದು ತತ್ವ ಏನಕ್ಕೆ ಹೇಳ್ತಿರೋದು ಕಾನ್ಸೆಪ್ಟ್ ಏನು ಯಾಕೆ ಯಾತಕ್ಕಾಗಿ ಹೇಳ್ತಾರೆ ಯೇಸು ಕ್ರಿಸ್ತು ಫಸ್ಟ್ ಹೇಳ್ಬಿಟ್ರು ಅದರ ಏನಕ್ಕೆ ಅಂತಂದ್ರೆ ಏನ್ರಿ ಒಬ್ಬ ಆ ಬೇಸರಗೊಳ್ಳದೇ ಮಾಡ್ಬೇಕಂತೆ ಪ್ರಾರ್ಥನೆ ಮಾಡ್ತಾ ಇರಬೇಕು ಹಂಗಾರೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾವ್ ಏನೇ ಏನಾಗ್ಬಿಡ್ದು ಬೇಸರಿಕೆ ಇರಬಾರ್ದ್ರಿ ಅವಾಗ ಏನ್ ಮಾಡ್ಬೇಕು ಮೂರತ್ತು ಪ್ರಾರ್ಥನೆ ಮಾಡ್ತಾನೆ ಇರ್ಬೇಕು ಮೂರತ್ತು ಅಲ್ಲ ಬ್ರದರ್ ಯಾವಾಗ್ಲೂ ದೇವ್ರು ನಮ್ ಮನ್ಸಲ್ಲಿ ನಾವ್ ನೆನ್ಸ್ಕೊಂತ ಇರ್ಬೇಕು ಸರಿ ವೆರಿ ಗುಡ್ ಅದೆಲ್ಲ ಅರ್ಥ ಮಾಡೋಣ ಅದನ್ನ ಹೇಳಿದ್ ಯೇಸು ಕ್ರಿಸ್ತು ಅದರ ಬೇಸರ ಕೊಳ್ಬಾರ್ದು ಒಂದು ಏನು ಅಂತ ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಅಲ್ಲಿ ಹೇಳ್ಕೊಡ್ತಾರೆ ಏನು ಅಂತ ನೋಡೋಣ ಅಂತೀನಿ ಅಂದ್ರೆ ನೋಡಿ ಅದಕ್ಕೆ ಒಂದು ಸಮಯ ಬೇಸರಗೊಳ್ಬಾರ್ದು ಬೇಜಾರಾಗ್ಬಾರ್ದು ಪ್ರಾರ್ಥನೆ ವಿಚಾರದಲ್ಲಿ ನಮ್ದು ಪಿಟಿಷನ್ ನಮ್ಮ ರಿಕ್ವೆಸ್ಟ್ ನ ದೇವತೆ ಇಡ್ಬೇಕ್ರೆ ನಾವ್ ಏನ್ ಮಾಡಕ್ ಹೋಗ್ಬಾರ್ದು ಬೇಜಾರ್ ಮಾಡ್ಕೊಂಡು ಹೋಗ್ಬಾರ್ದು ದೇವ್ರ ಮಕ್ಳು ಅದನ್ನ ಏನ್ ಮಾಡ್ಬೇಕು ಅದನ್ನ ಪ್ರೇಯರ್ ಇಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಒಂದು ಸಾಮ್ಯನ ಏನ್ ಮಾಡ್ತಾರೆ ಹೇಳ್ತಾರೆ ಏನೋ ಸಾಮ್ಯ ಅಂತಂದ್ರೆ ಒಂದು ಊರಲ್ಲಿ ಒಬ್ಬ ವಿಧ್ವೆ ಏನಾಯ್ತಂತೆ ಇದ್ಲಂತೆ ಅಲ್ವರ ಆ ವಿಧ್ವೆಗೆ ಏನಾಯ್ತಂತೆ ನೋಡಿ ಏನ್ ಹೇಳ್ತಾರೆ ಮುಂದಕ್ಕೆ ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು ನೋಡ್ರ ಒಂದು ನ್ಯಾಯಾಧಿಪತಿ ಇದ್ದಂತೆ ಅಲ್ವರ ಅವನು ಎಂಥ ನ್ಯಾಯಾಧಿಪತಿ ಅಂತಂದ್ರೆ ಜಡ್ಜ್ ನೋಡ್ಬೇಕ್ರೆ ಎಂಥ ಮನುಷ್ಯ ಅಂತಂದ್ರೆ ಅವನು ಫಸ್ಟ್ ಆಫ್ ಆಲ್ ದೇವ್ರಿಗೆ ಏನ್ ಮಾಡಲ್ವಂತೆ ಎದುರಲ್ವಂತೆ ಎರಡನೇದು ಯಾವ ಮನುಷ್ಯನ್ಗೆ ಏನ್ ಮಾಡಲ್ವಂತೆ ಅವನು ಲಕ್ಷ್ಯ ಕೊಡೋದಿಲ್ವಂತೆ ಇಂಥ ಒಂದು ಕ್ಯಾರೆಕ್ಟರ್ ನೋಡಿ ಸಾಮಾನ್ಯವಾಗಿ ಜಡ್ಜ್ ಅಂತಂದ್ರೆ ದೇವ್ರಿಗೆ ಏನಾಗಿರ್ಬೇಕು ಭಯಭಕ್ತಿ ಇರ್ಬೇಕು ಇವಾಗ ಸಾಮಾನ್ಯವಾಗಿ ಜಡ್ಜ್ ಅಲ್ಲೆಲ್ಲ ಏನ್ ಮಾಡ್ತಾರೆ ಕೋರ್ಟಲ್ಲಿ ಕಟ್ಕಟ್ಟೆ ನೆಂಚ್ಕೊಬೇಕಾರೆ ಅವ್ರಿಗೆ ಸಾಕ್ಷಿ ಆಧಾರಗಳನ್ನ ಕೇಳ್ಬೇಕಾರೆ ಏನ್ ಮಾಡ್ತಾರೆ ಅವ್ರಿಗೆ ಪುಣ್ಯ ಗ್ರಂಥಗಳು ಯಾವ್ದಿದ್ಯೋ ಅದ್ಮೇಲೆ ಕೈ ಇಟ್ಬಿಟ್ಟು ನೀವು ಪ್ರಾಮಿಸ್ ಮಾಡಿ ನೀವ್ ಹೇಳ್ತಾರ ಸತ್ಯ ಸತ್ಯ ಬಿಟ್ಟು ಬೇರೆ ಏನೇಳಲ್ಲ ಅಂತ ನೀವು ವಾಗ್ದಾನ ಮಾಡಿ ಅಂತ ಹೇಳಿ ಅಂತ ಹೇಳ್ತಾರೆ ಅವ್ರ ಏನ್ ಮಾಡ್ತಾರೆ ಅವರ ಹಂಗೆ ಆ ಜಡ್ಜಿಗೆ ದೇವ್ರ ಮೇಲೆ ಏನಾಗಿರ್ಬೇಕು ಫಸ್ಟ್ ಆಫ್ ಆಲ್ ನಂಬಿಕೆ ಇರ್ಬೇಕು ಇಲ್ಲಿ ಒಬ್ಬ ಜಡ್ಜ್ ಇದ್ದಾನೆ ಅವ್ಗೆ ದೇವ್ರ ಮೇಲೆ ಏನಂತೆ ದೇವ್ರಂದ್ರೆ ಭಯನೇ ಇಲ್ವಂತೆ ಮನುಷ್ಯರಿಗೆ ಲಕ್ಷ್ಯ ಕೊಡುವಂತ ಹಂಗ್ರೆ ಅವ್ನು ತೊಗೊಂಡ ನಿರ್ಧಾರಗಳು ಹೆಂಗಿರ್ಬೋದು ನೋಡಿ ಅವ್ನ ಕ್ಯಾರೆಕ್ಟರ್ ಅಲ್ಲಿ ನೋಡಿ ನೆಕ್ಸ್ಟ್ ಅವ್ನ್ ಮುಂದಕ್ಕೆ ಹೋದಾನ ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು ಅದೇ ಊರಲ್ಲಿ ಒಬ್ಳು ಏನಾಗಿದ್ದಂತೆ ವಿಧವೆ ಇದ್ಲಂತೆ ನಿರ್ಮಲ ಸ್ವಲ್ಪ ಜೋರಕ್ಕೆ ಹೋದ ಇಷ್ಟ ನಿಮ್ ವಾಯ್ಸ್ ತುಂಬಾ ಲೋ ಇದೆ ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ ಆಮೇಲೆ ಅವನು ನಾನು ದೇವರಿಗೆ ಹೆದರುವವನಲ್ಲ ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ ಆದರೂ ಈ ವಿಧವೆಯು ನನ್ನನ್ನು ಕಾಡುತ್ತಾ ಬರುವುದರಿಂದ ಆಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು ಇಲ್ಲವಾದರೆ ಆಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು ನೋಡ್ರ ಏನ್ ಹೇಳ್ತಾರಲ್ಲಿ ನೋಡಿ ಅವನ್ ಏನ್ ಥಿಂಕ್ ಮಾಡ್ತಾರೆ ಅಂತಂದ್ರೆ ಈ ಒಂದು ವಿಧವೆ ಸ್ತ್ರೀ ಬಂದ್ಬಿಟ್ಟು ತುಂಬಾ ಪೀಡಿಸ್ತಾ ಇರ್ತಾಳಂತೆ ನನ್ ಕೇಸ್ನ ಸಾಲ್ವ್ ಮಾಡಿ ನನ್ ಕೇಸ್ನ ಸಾಲ್ವ್ ಮಾಡಿ ಜಜ್ಮೆಂಟ್ ಕೊಟ್ಬಿಡಿ ಡಿಸಿಷನ್ ಕೊಟ್ಬಿಡಿ ಅಂತ ಅಂತಾರ ಇವನ್ಗೆ ಏನಿಲ್ವಂತೆ ಆ ಮನುಷ್ಯನ್ಗೆ ಲಕ್ಷ್ಯ ಕೊಡದಂತ ಮನುಷ್ಯ ಇವನು ಯಾರೋ ಆ ಜಡ್ಜ್ ಆದ್ರೆ ಈ ವಿಧವೆ ಬಂದ್ಬಿಟ್ಟು ಪೀಡಿಸ್ತಾ ಇರೋದ್ರಿಂದ ಕೇಳಿದ್ನೆ ಕೇಳ್ತಾರ ಹೇಳ್ತಾನೆ ಇರೋದ್ರಿಂದ ಅವನ್ಗೆ ಏನಾಗ್ಬಿಡ್ತು ಅಂತಂದ್ರೆ ಅಯ್ಯೋ ಈ ನನಗೆ ಯಾರ ಮೇಲೂ ಒಂದು ಇದೇನಿಲ್ಲ ಆದ್ರೆ ಈ ಈ ವಿಧವೆ ಬಂದ್ಬಿಟ್ಟು ಇಷ್ಟೊಂದು ನಮ್ಗೆ ಹಿಂಸೆ ಕೊಡೋದ್ರಿಂದ ಇವಳು ಕೇಸ್ ಏನ್ ಮಾಡ್ತೀನಿ ಇಮ್ಮಟೆಗೆ ನಾನು ಸಾಲ್ವ್ ಮಾಡ್ಬಿಡ್ತೀನಿ ಅಂತ ಏನ್ ಮಾಡ್ತಾನೆ ಅವನ ಕೇಸ್ ಏನ್ ಮಾಡ್ತಾನೆ ಫಸ್ಟ್ ಡಿಸ್ಮಿಸ್ ಮಾಡ್ಬಿಡ್ತಾನಂತೆ ಅದರ ಸರಿ ಅದಕ್ಕೆ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ಇವಾಗ ನಮ್ಗೆ ಓದಿ ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ ನೋಡ್ರ ಇವಾಗ ನಮ್ಗೇನ್ ಹೇಳ್ತಾರೆ ಯೇಸು ಕ್ರಿಸ್ತು ಸಾಮ್ಯ ಹೇಳಿದ್ಮೇಲೆ ನೋಡಪ್ಪ ಅನ್ಯಾಯವಾದಂತ ಒಂದು ನ್ಯಾಯಾಧಿಪತಿ ಆಲೋಚಿಸಿದ್ದನ್ನು ಏನ್ರೆ ಅಂದುಕೊಂಡದ್ದನ್ನ ಮಾಡಿ ನೀವು ನೀವು ಆಲೋಚಿಸಿರಿ ಅಂತ ಹೇಳ್ತಾರೆ ಅದರ ಅನ್ಯಾಯವಾದಂತ ನ್ಯಾಯಾಧಿಪತಿ ಅಂದುಕೊಂಡದ್ದೇನ್ ಮಾಡಿ ನೀವು ಸ್ವಲ್ಪ ಥಿಂಕ್ ಮಾಡಿ ಆಲೋಚನೆ ಮಾಡಿ ಅಂತ ಹೇಳ್ತಾರೆ ಅಲ್ವರ ಸರಿ ಏನ್ ಆಲೋಚನೆ ಮಾಡ್ಬೇಕು ನೋಡಿ ಮುಂದೆ ಕೇಳ್ತಾರೆ ಅಲ್ಲಿ ದೇವರಾದುಕೊಂಡರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿಯಾದರೂ ಅವರ ನ್ಯಾಯವನ್ನು ತೀರಿಸದೆ ಇರುವನೆ ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು ಥ್ಯಾಂಕ್ ಯು ಸರ್ ಅಲ್ಲರ ಸದ್ಯ ನೋಡ್ಬೇಕ್ರೆ
ಅವಾಗ ಹೇಳ್ತಾರೆ ಅವ್ರನ್ನ ಆಲೋಚಿಸ್ರಿ ನೀವು, ಆಗಿರ್ಬೇಕಾದ್ರೆ ದೇವರು ತನ್ನ ಮಕ್ಕಳು ದೇವತೆ ಪ್ರಾರ್ಥನೆ ಮಾಡೋದನ್ನ ಏನ್ರೇ ಮಾಡದೆ ಇದ್ಬಿಡ್ತಾರ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಪಾಠದಲ್ಲಿ ಇರೋಂಥದ್ದು ಇಬ್ರು ಇದ್ದಾರೆ, ಒಬ್ರು ಏನ್ರೇ ಒಬ್ಬ ಜಡ್ಜ್. ಎಂತ ಜಡ್ಜ್? ಇವನು ಅನ್ರೈಟಸ್ ಜಡ್ಜ್ ಅಲ್ವರ ಏನ್ರೀ? ದ ಮ್ಯಾನ್ ಹೂ ನೆವರ್ ಫಿಯರ್ಡ್ ಗಾಡ್ ಅದರ ಅದಕ್ಕೆ ನೋಡ್ಬೇಕು. ಅನ್ಯಾಯವಾದಂತ ಒಂದು ಅನ್ಜಸ್ಟ್ ಜಡ್ಜ್ ಅದರ ಆ ಒಂದು ಜಡ್ಜ್ ನೀವೇನ್ ಮಾಡಿದೀವೋ ಅವ್ನು ಅಂದುಕೊಂಡ ನೀವು ನೀವು ಆಲೋಚಿಸ್ರಿ ಅಂತ ಹೇಳ್ತಾರ. ಹಂಗಾದ್ರೆ ಇಲ್ಲಿ ಆ ಜಡ್ಜ್ನ ಯಾರು ಕಂಪೇರ್ ಮಾಡ್ತಾರೆ? ನಮ್ಮ ಪರಲೋಕದ ತಂದೆಯ ದೇವರು ಕಂಪೇರ್ ಮಾಡ್ತಾರೆ. ಹಂಗಾದ್ರೆ ನಮ್ಮ ಪರಲೋಕದ ತಂದೆಯ ದೇವರು ಇದೇ ತರ ಅನ್ಜಸ್ಟ್ ಜಡ್ಜಾ? ನಾವು ಪೀಡಿಸಿದ್ರೇ ನಮ್ಗೆ ಸೊಲ್ಯೂಷನ್ ಕೊಡೋದಾ? ನಮ್ಮ ಪ್ರಾರ್ಥನೆಗಳು ಕೇಳೋದು ಅಲ್ಲಿವರೆಗೂ ನಮ್ಮ ದೇವ್ರು ನಮ್ಮ ಪ್ರಾರ್ಥನೆ ಕೇಳಲ್ವಾ? ಹೇಳ್ರಿ ನಮ್ಗೆ. ನೀವು ನಮ್ಗೆ ಜನರಲ್ ಹಿಂಗೆ ಹೋದ್ರೆ ನಮ್ಗೆ ಏನಾಗ್ಬಿಡ್ತು ಹಿಂಗೆ ಅರ್ಥ ಆಗ್ಬಿಡ್ತಾರೆ. ಹೌದ್ರ? ಅಲ್ಲಿ ಆಕ್ಚುಲಿ ನೋಡ್ಬೇಕ್ರೆ ಯೇಸುಕ್ರಿಸ್ತ ಹೇಳ್ತಿರೋದು ಏನಪ್ಪ ಅಂದ್ರೆ, ಅನ್ಯಾಯವಾದಂತ ಒಬ್ಬ ಜಡ್ಜು, ಅನ್ಜಸ್ಟ್ ಆಗಿರೋಂತ ಒಬ್ಬ ಜಡ್ಜು, ದೇವ್ರಿಗೆ ಭಯ ಇಲ್ದಿರಂತ ಒಬ್ಬ ಜಡ್ಜು, ಮನುಷ್ಯನಿಗೆನೇ ಕೇರ್ ಮಾಡಿದಿರಂತ ಜಡ್ಜು ಒಂದು ಕೇಸ್ನ ಇಷ್ಟು ಫಾಸ್ಟ್ ಆಗಿ ಸಾಲ್ವ್ ಮಾಡ್ತಾನೆ ಅಂತಂದ್ರೆ ನಮ್ಮ ದೇವ್ರು ಎಂತ ದೇವ್ರಂತೆ ಅದರ. ನಮ್ಮ ದೇವ್ರು ಒಬ್ಬ ಜಸ್ಟ್ ಅದರ ಜಡ್ಜು ಅದರ. ನಮ್ಮ ಜಡ್ಜು ನಮ್ಮ ದೇವ್ರು ಮನುಷ್ಯನ ಮೇಲೆ ಕರುಣೆ ಉಳ್ಳವರು. ಹಂಗಾರೆ ಅವ್ರು ಇನ್ನು ಎಷ್ಟು ಫಾಸ್ಟ್ ಆಗಿ ಮಾಡ್ಬೇಕು ನೀವು ಆಲೋಚಿಸ್ರಿ ಅಂತ ಹೇಳ್ತಾರೆ. ಹಂಗಾರೆ ಈ ಪ್ಯಾರಾಬಲಲ್ಲಿ ನಮ್ಗೇನಪ್ಪ ಪಾಠ ಅಂದ್ರೆ, ಪಿಡಿಸಿ 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 ದೇವ್ರು ನಮ್ಗೆ ಕೊಡ್ತಾರೆ ಅಂತಲ್ಲ ಅದರ ಏನ್ರಿ ಜಡ್ಜ್ದು ಅಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರೋದು. ಇಂಥ ಜಡ್ಜೇ ಫಾಸ್ಟ್ ಆಗಿ ಕೊಟ್ಟಿರ್ಬೇಕ್ರೆ ನಮ್ಮ ದೇವರು ಇದಕ್ಕಿಂತ ಒಳ್ಳೆ ಜಡ್ಜು, ಇನ್ನ ಎಷ್ಟು ಫಾಸ್ಟ್ ಆಗಿ ಕೊಡ್ತಾರೆ ಡಿಸಿಷನ್ಸ್ಗಳನ್ನ ಅಂತಂದ್ಬಿಟ್ಟು ನಮ್ಗೇನ್ ಮಾಡ್ತಾರೆ ಅದಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳೋದು ಲೂಕ 12:32 ಹೇಳ್ತಾರೆ, ಎದುರುಬೇಡ ಚಿಕ್ಕ ಹೆಂಡೆ, ಎದುರುಬಿಡ್ರಿ, ದೇವರು ತನ್ನ ರಾಜ್ಯವನ್ನು ನಿಮಗೆ ದಯಪಾಲಿಸೋದ್ರೆ ಎಷ್ಟೋ ಏನಾಗಿದಾರಂತೆ, ಸಂತೋಷ ಉಳ್ಳವನಾಗಿದ್ದಾನೆ. ಯೇಸುಕ್ಕೂ ಸೇಮ್ ಪ್ರೇಯರ್ ಹೇಳ್ಕೊಟ್ರು, ನಿನ್ನ ರಾಜ್ಯವು ಬರುವುದಾಗೆ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರ್ತಿರ್ಬೇಕು, ಎಲ್ಲಾಗ್ಲೇ ನೆರವೇರ್ಲಿ ಭೂಲೋಕದಲ್ಲಿ ಅಂತಂದ್ರು. ಇವಾಗ ಯೋಚನೆ ಮಾಡಿ, ಆ ಪ್ರಾರ್ಥನೆನ ಎಷ್ಟು ಸಾವಿರ ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ನಿಯರ್ಲಿ 2000 ಇಯರ್ಸ್ ಆದ್ರೂ ಸರಿ ಏನ್ರಿ ದೇವರ ರಾಜ್ಯ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಭೂಲೋಕದ ಸ್ಥಾಪನೆ ಆಗೋಯ್ತಾ? ಇಲ್ವಲ್ಲ. ಆದ್ರೆ ಆಗ್ತದೆ, ಆಗದೆ ಇದ್ಬಿಡ್ತದ? ಹಾಗೇ ಆಗ್ತದೆ. ಅಂದ್ರೆ ಆಗ್ದೇ ಇರೋಕೆ ಸಾಧ್ಯನೇ ಇಲ್ಲ. ದೇವರು ಆತನ ಪ್ರಾರ್ಥನೆ ಏನ್ ಮಾಡ್ತಾರೆ? ಕೇಳೇ ಕೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ದೇವ್ರ ಮಕ್ಕಳು ದೇವ್ರ ಹತ್ರ ಏನ್ ಕೇಳ್ಬೇಕು ಅಂತಂದ್ರೆ ಏನ್ರಿ ರಾಜ್ಯವನ್ನು ಕೇಳ್ಬೇಕು. ಯಾವ ರಾಜ್ಯ? ನಾವೇನ್ ಕೇಳ್ಬೇಕು? ಯಾರ ರಾಜ್ಯ ಕೇಳ್ಬೇಕು? ಕ್ರಿಸ್ತನ ರಾಜ್ಯ, ದೇವ್ರ ರಾಜ್ಯ. ಅದರ ಭೂಲೋಕದಲ್ಲಿ ನನ್ಗೆ ಒಂದು ಸೈಟ್ ಕೊಡು ದೇವ್ರೆ, ಒಂದು 60-40 ಸೈಟ್ ಕೊಟ್ಬಿಡು ದೇವ್ರೆ ಅಲ್ವರ. ನಂಗೊಂದು ಗೌರ್ಮೆಂಟ್ ಕೆಲಸ ಕೊಟ್ಬಿಡು, ನಮ್ಮ ಭೂಲೋಕದಲ್ಲಿ ಒಂದು ಕೆಲಸ ಕೊಟ್ಬಿಡು, ಅಥವಾ ನಾನು ಚೆನ್ನಾಗಿ ಓದಿ ವಿದ್ಯಾವಂತನ ಬಿಡ್ಬೇಕು ಅದರ, ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ನಾನು ಸಾಫ್ಟ್ವೇರ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಇದನ್ನ ಕೇಳಕ್ಕಾಯ್ತದೆ ದೇವ್ರ ಹತ್ರ? ಇದನ್ನೆಲ್ಲ ಕೇಳಿದ್ರೆ ದೇವ್ರು ಕೊಡ್ತಾರ? ಆ ವಿದ್ವೇಸ್ತ್ರಿ ಏನ್ ಕೇಳ್ದಂತೆ, ನಮ್ಮ ಒಂದು ಪ್ರಾಬ್ಲಮ್ನ ಶತ್ರು ನೇಮ ನನ್ಗೆ ಬಿಡುಗಡೆ ಕೊಡ್ಸ್ಬಿಡು. ದೇವ್ರ ಮಕ್ಳು ಅದನ್ನೇ ಕೇಳ್ಬೇಕು ಅದರ, ನಮ್ಮ ಶತ್ರು ನಮ್ಗೇನ್ರಿ ಬಿಡುಗಡೆ ಅದರ. ನಾವು ಕೇಳಿದ್ರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕೈ ಹಾಕೋಬಾರ್ದು ದೇವ್ರ ಮಕ್ಳು, ಆಕರೆ ದೊಡ್ಡ ವಿಚಾರ ಕೇಳ್ಬೇಕು ಅದರ. ಕೇಳಿದ್ರೆ ಏನ್ ಕೇಳ್ಬೇಕು? ದೇವ್ರ ಹತ್ರ ಒಂದೊಂದು ಸೈಟು ಎಲ್ಲ ಬಂಗ್ಲಾ ಎಲ್ಲ ಬೇಕಾಗಿಲ್ಲ ದೇವ್ರೆ, ನನಗೆ ಕೊಟ್ರೆ ಏನ್ ಕೊಡು? ಇಡೀ ರಾಜ್ಯ ಕೊಡು, ದೇವ್ರ ರಾಜ್ಯ ಕೊಡು ಅಂತ ವ್ಯವಸ್ಥೆ ಮಾಡಿ. ಈ ರಾಜ್ಯನ ನಾವು ತಗೊಂಡ್ಬಿಟ್ಟ ಅಂದ್ರೆ ರಾಜ್ಯವನ್ನು ದೇವ್ರು ನಮ್ಗೆ ಕೊಟ್ಬಿಟ್ರೆ ಅವಾಗ ಇಡೀ ಭೂಮಿ ಯಾರ್ದಂತೆ? ನಮ್ದೇ. ಸರ್ವಸ್ವವು ಏನ್ರಿ ನಮಗಾಗೆ ಕೊಡ್ಬೇಕು ಅಂತಂದ್ಬಿಟ್ಟು ದೇವ್ರೇನ್ ಮಾಡ್ತಾರೆ ಕಾಯ್ತಾರ ಅಂತ ವ್ಯವಸ್ಥೆ ಮಾಡಿದ್ದೀನಿ. ದೇವ್ರು ನಮ್ಗೆ ಕೊಡಬಾರ್ದು ಅಂತೇನಿಲ್ಲ, ಎಲ್ಲವನ್ನೂ ಕೊಡೋದಕ್ಕೆ ದೇವ್ರೇನಾಗ ಸಿದ್ಧವಾಗಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಹೇಳೋದಲ್ಲಿ ವಾಲಿಮನ ಅಂತ ನೋಡಿದ್ರೆ ಏನ್ರಿ ಯಾಕಪ್ಪ ನಾವು ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು, ಏನ್ ಕಾರಣ ಯಾಕೆ ಅಂತಂದ್ರೆ ಒನ್ ಹೋಪ್ ಆಫ್ ದ ಕಾಲಿಂಗ್ ಅದರ, ಒಂದು ನಿರೀಕ್ಷೆ ಏನಾಗಿದೆ ಅಲ್ಲಿ ಇದೆ ಅದರ, ಒಂದು ಪದವಿನ ಹೊಂದೋದಿಕ್ಕೆ ಒಂದೇ ಒಂದು ಕಾಲಿಂಗ್ ನಲ್ಲಿ ಏನ್ ಮಾಡುದು ನಮ್ಗೆ ಕೊಟ್ಟು, ಏನ್ ಕಾಲಿಂಗ್ ಅಂದ್ರೆ ಬರಪ್ಪ ನಿಮ್ಗೆ ಯಾಕೆ ಭೂಲೋಕದ ಆಸಕಾಂಕ್ಷೆಗಳು, ಇಡೀ ಭೂಮಿನ ನಿಮ್ಗೆ ಏನ್ ಮಾಡ್ತೀನಿ ನಿಮ್ಮ ದಯಪಾಲಿಸಿ, ನೀವೇನ್ ಮಾಡಿ ಭೂಲೋಕದಂತ ಕ್ಷಣ ಮಾತ್ರದ ಒಂದು ಜೀವಿತನ, ಸ್ವಲ್ಪ ಕ್ಷಣಕ್ಕೆ ಏನ್ ಮಾಡಿ ಅದ್ಮೇಲೆ ಇರಂತ ಆಸೆ ನೀವೇನ್ ಮಾಡಿ ನೀವು ಬಿಟ್ಬಿಡಿ, ಇದ್ ನನ್ಗೋಸೆ ಮಾಡಿ ನೀವು ತ್ಯಾಗ ಮಾಡಿ ಅಂತ ಏನ್ ಮಾಡ್ತಾರೆ ದೇವರಲ್ಲಿ ನಮ್ಗೆ ಹೇಳ್ತಾರೆ ಅದರ. ಅದಕ್ಕೆ ನೋಡಿ ಇನ್ನೊಂದು ವಚನ ಹೋದನ ಯಾರೋ ರೋಮಾಪುರದಲ್ಲಿ 2:7 ಏನ್ ಹೇಳ್ತಿದ್ದಾರೆ, Romans 2:7 ಯಾರು ಪ್ರಭಾವ ಪ್ರಭಾವಮಾನ
ನಿರ್ಲಹತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಯಾರು ಪ್ರಭಾವ ಮಾನ ನಿರ್ಲಯತ್ವ ಅದರ ಅದನ್ನು ಹೊಂದೋದಿಕ್ಕೆ ಏನ್ ಮಾಡ್ತಾರಂತೆ, ಬೇಸರಗೊಳ್ಳದೆ ಏನ್ ಮಾಡ್ಬೇಕಂತೆ, ಒಳ್ಳೇದನ್ನು ಮಾಡ್ತಾರೋ ಅವ್ರಿಗೇನ್ ಸಿಗ್ತಂತೆ, ನಿತ್ಯ ಜೀವ. ಅದರ ಅದೇ ನೋಡ್ಬೇಕಾರೆ ಏನ್ರಿ ನಾವೇನು ಹೊಂದ್ಬೇಕಂತ ಆಸೆ ಇದೆ, ಪ್ರಭಾವ ಮಾನ ನಿರ್ಲಯತ್ವ. ದೇವರ ರಾಜ್ಯದಲ್ಲಿ ರಾಜ್ಯಗಳಾದ್ರೆ ದೇವ್ರು ನಮ್ಗೆ ಏನ್ ಕೊಡ್ತಾರೆ, ಈ ಮೂರನ್ನು ಕೊಡ್ತಾರೆ, ಪ್ರಭಾವ ಮಾನವ ಬಿರುದು ಅಲ್ಲರ. ಆದ್ರೆ ಒಂದ್ ಕಂಡೀಷನ್ ಇದೆ, ಇದನ್ನ ಹೊಂದ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಭೂಲೋಕದಲ್ಲಿ ಬೇಸರ ಕೊಳ್ಬಾರ್ದು. ಏನ್ ಯಾವ ವಿಚಾರದಲ್ಲಿ ಬೇಸರ ಕೊಳ್ಬಾರ್ದು, ಒಳ್ಳೇದನ್ನು ಮಾಡೋದ್ರ ಒಳ್ಳೇದ್ ಮಾಡಂತ ವಿಚಾರದಲ್ಲಿ ಯಾವ ಡಿಸ್ಕರೇಜ್ ಆಗ್ಬಾರ್ದು. ನಾವು ಸಂಡೆ ನೋಡಿದಲ್ಲ ರೋಮನ್ಸ್ 12 ಚಾಪ್ಟರ್, ಏನ್ ಬ್ಯೂಟಿಫುಲ್ ರೀ, ಎಷ್ಟು ಚೆನ್ನಾಗಿ ನೋಡಿ ನಮ್ ಕಾನ್ಸಕ್ರೇಷನ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರ ಆ ಚಾಪ್ಟರ್. ಅದನ್ನ ಅವಾಗವಾಗ ಓದ್ತಾನೆ ಇರ್ಬೇಕು, ವಾರಕ್ಕೆ ಒಂದ್ಸತಿ ಅದರ ನಾವೆಲ್ಲ ಮರ್ತೋಗ್ಬಿಡ್ತೀರಿ ಅಲ್ವರ ನೋಡ್ರಿ. ಅಂತ ಅದಕ್ಕೆ ನಾವು ನಮ್ಮ ಒಂದು ಬಲಹೀನತೆ ನಿಮಿತ್ತವಾಗಿ ನಾವು ಕೆಲವು ವಿಚಾರದಲ್ಲಿ ಬೇಸರ ಆಗ್ಬೋದು. ಆದ್ರೆ ಏನ್ರಿ ನಾವು ಒಳ್ಳೆ ಮಾಡೋಂತ ವಿಚಾರದಲ್ಲಿ ಯಾವತ್ತು ಏನಾಗ್ಬಾರ್ದು, ಬೇಸರ ಆಗ್ಬಾರ್ದು. ನಮ್ ಕೈಲಿ ಆಗದ್ನೇ ಮಾಡಕ್ ನಾವು ಪ್ರಯತ್ನ ಮಾಡಿ ಮಾಡಿ ಒಳ್ಳೇದ್ ಮಾಡಕ್ ನಾವೇ ಮಾಡಕ್ ನಾವ್ ಮಾಡ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಆ ಒಂದು ಪ್ಯಾರಬಲ್ ಆಫ್ ದ ಗುಡ್ ಸಮಾರಿಟನ್, ಕನ್ನಡನ ಹೇಳ್ತಾರೆ ಅದಕ್ಕೆ, ಒಳ್ಳೆ ಸಮಾರಿದವನು, ಒಳ್ಳೆ ಸಮಾರಿದವನು ಅವ್ನು ಒಳ್ಳೇದ್ ಮಾಡ್ಬೇಕು ಅಂತ ಏನು ಅವಶ್ಯಕತೆ ಇರಲಿಲ್ಲ. ನೀನ್ ದೇವ್ರು ಕೇಳಿದ್ರ ಅಂದ್ರ ಅವ್ನು ಹೋಗ್ಬೋದಾಗಿತ್ತು, ಆದ್ರೆ ಒಳ್ಳೇದ್ ಮಾಡ್ದವನಿದ್ದೀನಿ, ಅಪ್ರಿಶಿಯೇಟ್ ಮಾಡ್ತಾ. ಅದೇ ತರ ನಮಗೆ ಅವಕಾಶ ಸಿಕ್ಕಿದವಾಗ ನಾವೇನ್ ಮಾಡೋಣ, ಒಳ್ಳೇದನ್ನ ಮಾಡೋಣ ಅಂದ್ರ ಅದಕ್ಕೆ ಬೇಸರ ಏನಾಗ್ಬಿಡುದು ನಾವು ನಾವು ಕೊಳ್ಬಾರ್ದು ಅದರ. ಬಟ್ ದಟ್ ಈಸ್ ನಾಟ್ ಅಪನ್ ದ ಕಾಸ್ಟ್ ಆಫ್ ಅಂದ್ರೆ ಅವರ್ ಕಾನ್ಸಿಕೇಟೆಡ್ ಲೈಫ್ ಅದರ. ಅದೇ ನೋಡ್ಬೇಕ್ರೆ ಸತ್ಯಕ್ಕೆ ಬಿಟ್ಟು ನಾವೇನ್ ಮಾಡಕ್ ಹೋಗ್ಬಿಡ್ತಾವ ಅದನ್ನ ಮಾಡಕ್ಕೆ ಹೋಗ್ಬಿಡ್ತು ಅದ್ರ. ಅದಕ್ಕೆ ಏನ್ರಿ ಇನ್ನೊಂದು ವಚನ ಅದನ್ನ ಹೇಳ್ರಿ, ಮ್ಯಾಥ್ಯೂ 7:14 ಮತ್ತೆ 7:14. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ನೋಡ್ರ ಏನ್ ಹೇಳ್ತಾರೆ, ದಾರಿ ಇಕ್ಕಟ್ಟು ಬಿಕ್ಕಟ್ಟು ಕಂಡು ಹಿಡಿಯೋರು ಏನಂತೆ ಸ್ವಲ್ಪ ಜನ. ಇವಾಗ ಯೋಚನೆ ಮಾಡಿ ಹೆಂಗಿದೆ ಮಾರ್ಗ, ಕಂಡು ಹಿಡಿಯೋರು ಏನಂತೆ ಸ್ವಲ್ಪ ಜನ. ಅದಕ್ಕೆ ಕರೆಯಲ್ಪಟ್ಟವ್ರ ಜನ ಅನೇಕರು. ನೋಡ್ರ ಬಹುಜನ ಕರೆಯಲ್ಪಟ್ಟವ್ರೇ. ಕ್ಲಾಸಸ್ ಅಟೆಂಡ್ ಮಾಡಕ್ ಏನ್ರಿ ಕೂತ್ಕೊಂತಾರೆ 50 ಜನ 60 ಜನ 100 ಜನ 1000 ಜನ ಕೂತ್ಕೊಂಡ ಮೀಟಿಂಗ್ ನೋಡಿ ಏನಪ್ಪ ಅಬ್ಬಾ ಅಬ್ಬಾ ಅಬ್ಬಾ. ಏನ್ರಿ ನಾವೊಂದಿನ ಮೀಟಿಂಗ್ ನೋಡಿದಿರಿ ಏನ್ರಿ, ನಮ್ಮ ನಮ್ಕಿಂತ ಹಿರಿಯ ಸಹೋದರಗಳು ಮೀಟಿಂಗ್ ಮಾಡ್ಬೇಕಾರೆ ಚೆನ್ನೈನಲ್ಲಿ ಮೆರಿನಾ ಬೀಚ್ ಫುಲ್ಲು. ಏನ್ರಿ ಇದುವರೆಗೂ ಪೊಲಿಟಿಕಲ್ ಮೀಟಿಂಗ್ ಜನ ಬಂದಿಲ್ಲ, ಲಕ್ಷಾಂತರ ಜನ. ಅಯ್ಯೋ ಅಯ್ಯೋ ಅಪ್ಪ 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 ಅಪ್ಪ, ಕೊನೆಗೆ ಸತ್ತಿರ ಉಳಿದವ್ರಿ ಜನ. ಆತರ ಕಣ್ಣಿಡಿಯೋರು ಯಾಕೆ ಕೇಳಕ್ ಎಲ್ಲರೂ ಬರ್ತಾರೆ ಆಸಕ್ತಿಯಿಂದ, ಕಣ್ಣಿಡಿಬೇಕಲ್ವಾ, ಕಾಣಿಸ್ಬೇಕಲ್ಲ ಅವ್ರಿಗೆ, ಅಂದ್ರ ಗೋಚರ ಆಗ್ಬೇಕಲ್ಲ. ಏನ್ ಗೋಚರ ಆಗ್ಬೇಕು, ಇಕ್ಕಟ್ಟಾದ ಮಾರ್ಗ ಅಂತ ಇದೆಯಪ್ಪ. ಓಹೋ ಹಂಗ ಇಕ್ಕಟ್ಟಾದ ಮಾರ್ಗ ಮುಖಾಂತರ ಎಲ್ಗೋಬೇಕು ನಾವು ನಮ್ ಕಾನ್ಸಂಟ್ರೇಷನ್ ಮಾಡ್ಕೊಂಡು. 144,000 ಜನಕ್ಕೆ ಹೋಗ್ಬೇಕು, ಇದೇ ಪರ್ಲೋಕ ಹೋಗುವಂತ ಮಾರ್ಗ ಅಂತ ಅಂದ್ಬಿಟ್ಟು ಎಷ್ಟು ಜನ ಗೊತ್ತೋ ಗೊತ್ತಿಲ್ಲ. ಎಲ್ಲರೇನ್ ತಿಳ್ಕೊಂಡ್ಬಿಟ್ಟವ್ರೆ, ಯೇಸು ಕ್ರಿಸ್ತ ನಂಬಿದ್ರ ಮುಗೀತು, ನಮ್ ಪಾಪ ಎಲ್ಲ ಏನಾಗ್ಬಿಡ್ತು ಹೊಡೆದೋಗ್ಬಿಡ್ತು ಅಷ್ಟೇ. ಟಿಕೆಟ್ ಬುಕ್ ಆಯ್ತು, ಪ್ಲೇನ್ ಏರ್ಬಿಟ್ರಿ, ಟ್ರ ಅಂತ ಎಲ್ಗೋಗ್ಬಿಟ್ರಿ, ಸೀದಾ ಹಾಕೊಂಡು ಪರ್ಲೋಕಕ್ಕೆ ಹೊಟ್ಟೋಗ್ಬಿಟ್ರಿ ಅಷ್ಟೇ. ಏನ್ ಸಾಯೋದೊಂದು ಬಾಕಿ ಅಷ್ಟೇ, ಇನ್ನೇನು ಇಲ್ಲ. ಭೂಲೋಕ್ತ ನೆಗೆ ಬಿದ್ದವ್ರ ಮುಗಿದೋಯ್ತು ಟಕ್ ಅಂತ ಹಿಮ್ಮಡಿಗೆ ಹೇಳ್ತೀರಿ, ಕ್ಷಣ ಮಾತ್ರಕ್ಕೆ ಹಂಗೆ ಟಕ್ ಅಂತ ಪರ್ಲೋಕ ಕೂತ್ಕೊಂಡ್ಬಿಡ್ತೀರಿ ಅಂತ ಇದೇ ಕಾನ್ಸೆಪ್ಟ್. ಇದಕ್ಕೆ ಹೇಳ್ತಾರೆ, ಹೇಳ್ತಾರೆ ಕಂಡು ಹಿಡಿಯೋರು ಹೆಜನಂತೆ ಸ್ವಲ್ಪ ಜನ. ಮತ್ತೆ ಆಮೇಲೆ ಏನಂತ ಮಾರ್ಗ ಹೆಂಗಿದೆ ಅಂತೆ, ಇಕ್ಕಟ್ಟು ಬಿಕ್ಕಟ್ಟು. ಏನಪ್ಪ ಇಕ್ಕಟ್ಟು ಬಿಕ್ಕಟ್ಟು ಅಂತಂದ್ರೆ, ಮಾರ್ಗದಲ್ಲೆಲ್ಲ ಸ್ಮೂತ್ ಆಗಿರೋದೆಲ್ಲ ಏನಿಲ್ಲ, ನಮ್ಗೆಲ್ಲ ತರ ಲಕ್ಸುರಿ ಕಂಫರ್ಟು ಇರ್ತಾರೆ ಅಂತಿಲ್ಲ. ತಲೆನೋವು ಅಲ್ಲಿ ಆ ರೋಡಲ್ಲಿ ಬಂದ್ರೆ ಬರೀ ತಲೆನೋವು, ರೋಡಲ್ಲಿ ಬಂದ್ರೆ ಎದ್ದಿ ಬಿದ್ದಿ ಬೀಳ್ತಾನೆ ಇರ್ತೀರಿ. ಯಾಕಂದ್ರೆ ರೋಡ್ ಹೆಂಗಿದೆ ಅಂತೆ, ಇಕ್ಕಟ್ಟು ಬಿಕ್ಕಟ್ಟು ಅಂದ್ರೆ ಕಲ್ಲು ಮುಳ್ಳುಗಳಿರಂತೇನ್ರಿ ರೋಡು, ಆವಾಗ ಮುಳ್ ಚುಚ್ಕೊಂತಿರ್ತಾರೆ, ಅವಾಗ ಕಲ್ಗಳಿರ್ತಾರೆ, ಎರು ಬೀಳ್ತಾ ಇರ್ತೀರಿ, ಬೇಜಾರಾಗೋಗ್ಬಿಡ್ತೀರಿ, ಮುಳ್ ಚುಚ್ಕೊಂಡ ನೋವು ಆಗ್ತದೆ, ಮನ್ಸಿಗೆ ದುಃಖ ಆಗ್ತದೆ, ಕಷ್ಟ ಆಗ್ತದೆ, ತಲೆನೋವು ಬರ್ತಾರೆ ಯಶಸ್ತಿ. ಏನ್ ಮಾಡ್ಬಾರ್ದು, ನಿರಾಸೆ ಆಗ್ಬಾರ್ದು, ಹೋಗ್ಬೇಕು. ಯಾಕಂದ್ರೆ ಆ ಮಾರ್ಗದಲ್ಲಿ ಯಾರು ಹೋಗಿದ್ದಾರೆ, ನಮ್ಮ ಯೇಸು ಪ್ರಭು ಹೋಗಿದ್ದಾರೆ, ಅಪೊಸ್ತಲ ಪೌಲ್ ಹೋಗಿದಾರ, ಎಷ್ಟು ಸತಿ ಒದೆ ತಿಂದ್ರು ಅವರು, ಕೋಲಲ್ಲಿ ತಿಂದ್ರು, ಚಾಪ್ಟೆಯಲ್ಲಿ ತಿಂದ್ರು, ಕಲ್ಲಲ್ಲಿ ತಿಂದ್ರು, ಇದ್ದಂತ ಅಡುಗೆ ಏನಾಗ್ಬಿಡ್ತು ಮುಳುಗೋಗ್ಬಿಡ್ತು. ಯೋಚನೆ ಮಾಡಿ ಇವೆಲ್ಲ ಅನುಭವಗಳಲ್ಲಿ ನಮ್ಗೆ ಯಾವ್ದಾರ 1% ಅನುಭವ ಐತಾ,
ಈ ತರ 1% ಅನುಭವ ಕೊಟ್ರೆ ನಾನು ನೆಕ್ಸ್ಟ್ ಟೈಮ್ ಬರೋದಿಲ್ಲ ತಿರುಗಿ ಕಡೆ ಅದರ ದೇವ್ರು ನೋಡಿ ಅಂತ ಹೆಂಗ್ ಕೊಟ್ಟ ನೋಡಿ ಅಂದ್ರ ನಮ್ಗೆ ಕಷ್ಟ ಬಂದವಾಗ ದೇವ್ರ ಹತ್ರಕ್ಕೆ ಬರ್ಬೇಕು. ಅದು ಹೇಳೋದು ಈ ರೋಡಲ್ಲಿ ಬಂದ್ರೆ ಕಂದ ಕಷ್ಟ ಸಂಕಟ ಇದೇಪ್ಪ ನಿಮ್ಗೆ ಇಟ್ಟಿರೋದು. ಅರೆ ವರಿ ಮಾಡ ಹೇಳ್ತಾರೆ ಇದು ಇದು ಮಾರ್ಗ ಹೇಳ್ತಾರೆ. ಲೇವಿಗಳಾಗಿದ್ರೆ ಸಾಲಲ್ಲ ಯಾಜಕರಾಗ್ಬೇಕು. ಅದರ ಯಾಜಕನಿಗೇನು ಸುಮ್ಮನೆ ಕಮ್ಮಿ ಕೆಲಸನಾ? ಏನು ಯಾಜಕರಾಗ್ಬಿಟ್ರೆ ಸುಮ್ಮನೆ ಆರಾಮ್ಗೆ ಜಾಲಿಯಾಗಿದ್ಬಿಡ್ಬೋದು ಅಂತಾನ? ಇಲ್ಲ ಸ್ಯಾಕ್ರಿಫೈಸ್ ಕೊಡ್ಬೇಕು ಏನ್ರಿ? ಏನ ಒಂದು ಬಲಿನ ಕೊಡ್ಬೇಕು ಅಂತಂದ್ರೆ ಸುಮ್ಮನೆ ಹಂಗೇನ ತನ್ ಕುಯ್ದ್ಬಿಟ್ಟು ಚರ್ಮ ಎಳ್ದು ಸುಳ್ಬಿಟ್ಟು ತಕ್ಕ ತಕ್ಕ ಏನೋ ಒಲೆ ಮೇಲೆ ಹಾಕ್ಬಿಡತ್ತಾರನ್ನ? ಅದಕ್ಕೆ ಭಯಂಕರ ಪ್ರೊಸೆಸ್ ಇದೆ. ನಾವು ನೆಕ್ಸ್ಟ್ ಲೇವೆಯಲ್ಲಿ ಯಾಜಕ ಕಾಂಡದಲ್ಲಿ ಓದ್ಬೇಕಾರೆ ಓದೋಣ ಅಂತ ನೋಡಿತೀನಿ. ಕ್ವಿಜಲ್ ಬರ್ತಾವಲ್ಲ ಪರ್ಟಿಕ್ಯುಲರ್ ರೀತಿಯಲ್ಲಿ ಕಟ್ ಮಾಡ್ಬೇಕು, ಪರ್ಟಿಕ್ಯುಲರ್ ರೀತಿಯಲ್ಲಿ ಕ್ಲೀನ್ ಮಾಡ್ಬೇಕು, ಅದರ ರಕ್ತಗಳನ್ನ ಹಿಂಗೆ ಚುಮಿಸ್ಬೇಕು, ಹಂಗೆ ಹಾಕ್ಬೇಕು, ತುಂಬಾ ಏಂತ ಶುದ್ಧವಾಗಿರ್ಬೇಕು, ಮೈ ಕಲ್ಮಶಗಳನ್ನ ತೊಳಿಬೇಕು, ಬಟ್ಟೆನ ವಾಶ್ ಮಾಡ್ಕೋಬೇಕು. ಇದು ಸುಮ್ಮನೆ ಇವೆಲ್ಲ ಕೆಲಸಗಳ ವ್ಯವಸ್ಥೆ ಮಾಡಿರ್ತೀವಿ ಅಂದ್ರ ಇವೆಲ್ಲ ಬಂದ್ಬಿಟ್ಟು ನಿಬಂಧನೆಗಳನ್ನ ಏನ್ರಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಮಾಡ್ಬೇಕು. ಮಿಸ್ಟೇಕ್ ಮಾಡಿದ್ರೆ ಏನಂತ ನೋಡಿದ್ರಿ ಪೆನಾಲ್ಟಿ? ಆಲಯದಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ರೆ ಏನಂತ ಶಿಕ್ಷೆ? ಪಾರ್ಟ್ ಔಟ್ ಅಲ್ವರ ಮರಣದಂಡನೆ. ಯೋಚನೆ ಮಾಡಿ ಏನ್ರಿ ಭಯಂಕರ ಅಲ್ವರ ಮಿಸ್ಟೇಕ್ ಮಾಡಂಗಿಲ್ಲ ಸರಿ ಅದರ ಅಲ್ಲಿ ಬಲಿ ಕೊಡ್ತಾ ಇರ್ಬೇಕಾರೆ ತಲೆಯಲ್ಲಿ ಕೆಟ್ಟ ಆಲೋಚನೆ ಮಾಡ್ತಾ ಇದ್ರೆ ದೇವ್ರು ಅಕ್ಸೆಪ್ಟ್ ಮಾಡ್ತಾರ? ಅಕ್ಸೆಪ್ಟ್ ಮಾಡಲ್ಲ. ಅದರ ಏನೋ ಎಲಿ ಮಕ್ಕಳು ಏನ್ ಮಾಡಿದ್ರು ಆಲಯದಲ್ಲಿ ಇವ್ರ ಅಪ್ಪನ್ಗೆ ವಯಸ್ಸಾಯ್ತು ಅಂತಂದ್ಬಿಟ್ಟು ಮಕ್ಳನ್ ಬಿಟ್ಟ ಅಂತಂದ್ರೆ ಏನ್ ಮಾಡಿದ್ರೆ ಆಲಯದಲ್ಲಿ ಎತ್ತ ಒಂದು ಮೋಸವಾಗಿರೋ ಕೆಲಸ ಮಾಡಿದ್ರು ಅಂತೀನಿ. ದೇವ್ರ ಬಿಟ್ರ ಏನ್ ಮಾಡಿದ್ರು ಮಕ್ಳುಗಳನ್ನ ಅದೇ ತರ ನಾವು ಏನಾಗಿರ್ಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ ಕ್ರಮ ಇದೆ. ಏನಿದೆ ಅಂದ್ರ ಯಾವ್ದೇ ಕಾರಣಕ್ಕೆ ಏನಿದೆ ಕ್ರಮ ಇದೆ. ಇದು ಈ ಟಫ್ ವೇ ಅರೆ ಟಫ್ ಒಂದು ಮಾರ್ಗದಲ್ಲಿ ಸಂತೋಷ ಪಡ್ಬೇಕು. ಅಪೋಸ್ಟಲ್ ಪೌಲ್ ಹೇಳ್ತಾರೆ ನಾನು ಯಾವ್ದು ಸಂತೋಷ ಪಡ್ತೀನಿ ನೋಡಿ ಇಂತಿನ ವಚನ ಓದನ ಎಷ್ಟು ಚೆನ್ನಾಗಿದೆ ಅಂತೀನಿ. ಕೊಲೋಸಿಯರ್ 1:24 ಒಬ್ಬರು ತೆಗೆದಿಟ್ಕೊಳ್ಳಿ. ಇನ್ನೊಬ್ರು ಎರಡನೇ ಕುರಿಂತ 11 29 ಮತ್ತೆ 30. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ನನಗೆ ಸಂತೋಷವಿದೆ. ಕ್ರಿಸ್ತನ ಯಾತನೆಗಳಲ್ಲಿ ಕೊರತೆಯಾಗಿರುವುದನ್ನು ಆತನ ಸಭೆ ಎಂಬ ದೇಹಕ್ಕೋಸ್ಕರ ನಾನು ನನ್ನ ದೇಹದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ಏನ್ರಿ ಕ್ರಿಸ್ತನ ಶಮೆಗಳಲ್ಲಿ ಏನಂತೆ ಉಳಿದಿರೋದನ್ನ ನಾನೇನ್ ಮಾಡ್ತೀನಿ ನನ್ನ ದೇಹದಲ್ಲಿ ಅನುಭವಿಸ್ತಾ ಏನ್ ಮಾಡ್ತೀನಿ ತೀರಿಸುತ್ತೇನೆ. ಯೋಚನೆ ಮಾಡಿ ಅನುಭವಿಸ ತಿರ್ಗಾಡ್ತೀನಿ ಅಂತಂದ್ರೆ ಹೆಂಗ ಹೇಳ್ದಂಗಂದ್ರೆ ನನ್ನ ದೇಹದಲ್ಲಿ ಒಂದು ಕಾಯಿಲೆ ಇದಪ್ಪ ಈ ಕಾಯಿಲೆನ ಅನುಭವಿಸ್ಕೊಂಡೇ ತಿರ್ಗಾಡ್ತೀನಿ ಅಂತ ಯಾರ ಮನುಷ್ಯ ಸಂತೋಷ ಹೇಳ್ತಾರ? ಯೋಚನೆ ಮಾಡಿ ಅಂದ್ರೆ ಯಾವ್ದಾರ ಭಯಂಕರವಾಗಿರೋ ಒಂದು ಕಾಯಿಲೆಗಳು ಇದ್ಬಿಟ್ಟ ದೇಹದಲ್ಲಿ ಹಿಂಗ್ ಇರ್ತಾರೆ ಟಾರ್ಚರ್ ಅದರ ಭಯಂಕರ ಕಷ್ಟ. ಅಪೋಸ್ಟಲ್ ಪೌಲ್ ಹೇಳ್ತಾರೆ ನಾನು ಇದನ್ನ ಅನುಭವಿಸ್ತೇನೆ ಮಾಡ್ತೀನಿ ತಿರ್ಗಾಡ್ತೀನಿ ಯಾರಿಗೋಸ್ಕರ ಅಂತೆ ಕ್ರಿಸ್ತನ ದೇಹದಲ್ಲಿ ಉಳ್ದಿರಂತ ಏನ್ರಿ ಬಾಧೆಗಳು ತುಂಬಾ ಸಂತೋಷ ಪಟ್ರು. ಅದನ್ನ ಹೇಳಿದ್ ಕಪ್ ಕೊಟ್ಟಿದ್ದು ಕಪ್ ಕೊಟ್ಟು ಕುಡ್ದಿ ಅಂತ ಹೇಳಿದ್ ಏನ ಅರ್ಥ ಸಂತೋಷ ಅಲ್ಲರ ನೋಡಿ ಹೇಳ್ತಾರೆ ಅಪೋಸ್ಟಲ್ ಪೌಲ್ 2 Corinthians 11:29. ಯಾವನಾದರೂ ಬಲವಿಲ್ಲದವನಾದರೆ ನಾನು ಅವನೊಂದಿಗೆ ಬಲವಿಲ್ಲದವನಾಗದೆ ಇರುವೆನೋ? ಯಾವನಾದರೂ ಪಾಪದಲ್ಲಿ ಸಿಕ್ಕಿಕೊಂಡರೆ ನಾನು ತಾಪ ಪಡುವುದಿಲ್ಲವೋ? ನಾನು ಹೋಗಲಿ ಕೊಳ್ಳಬೇಕಾದರೆ ನನ್ನ ಬಲಹೀನತೆಯನ್ನು ತೋರ್ಪಡಿಸುವ ವಿಷಯಗಳಲ್ಲಿ ಹೊಗಳಿಕೊಳ್ಳುವೆನು. ಫೋನ್ ಹೇಳ್ತಾರೆ ಹೊಗಳ್ಕೊಬೇಕಾರೆ ಯಾವ್ದು ಹೊಗಳ್ಕೊಂತೀನಿಂತೆ ದೇವ್ರಿಗೆ ಎಂತಾರೆ ಒಂದು ನಿಮಿತ್ತವಾಗಿ ಬರುವಂತ ಅನೇಕ ಬಲಹೀನತೆಗಳ ನಿಮಿತ್ತವಾಗಿ ಏನ್ ಮಾಡ್ತೀನಿ ನಾನು ದೇವ್ರನ್ನ ಹೊಗಳ್ಕೊಂತೀನಿ ಹೇಳ್ತಾರೆ. ಅದಕ್ಕೆ ಹೇಳ್ಬೇಕಾದ್ರೆ ಇಫ್ ಐ ನೀಸ್ ಟು ಗ್ಲೋರಿ ಐ ಗ್ಲೋರಿ ಆಫ್ ದ ಥಿಂಗ್ಸ್ ವಿಚ್ ಕನ್ಸರ್ನ್ ಮೈ ಇನ್ಫರ್ಮಿಟೀಸ್ ಅಂತ ಹೇಳ್ತಾರೆ. ಅಪೋಸ್ಟಲ್ ಪೌಲ್ಗೆ ಏನ್ರಿ ಬಲಹೀನತೆ ಅಲ್ವರ ಅವ್ರಿಗೆ ಕಣ್ಣು ಏನಾಗ್ತಾ ಇರಲ್ಲ ಸರಿಯಾಗಿ ಕಾಣಿಸ್ತಾ ಇರಲ್ಲ. ಅದರ ದೊಡ್ಡ ಶ್ರೀಮಂತರು ಅಪೋಸ್ಟಲ್ ಪೌಲು ಅಲ್ವರ ಅಷ್ಟು ದೊಡ್ಡ ಶ್ರೀಮಂತಿಕೆ ಇದ್ರು ಸರಿ ಏನ್ರಿ ಇದೆಲ್ಲ ಏನ್ ಮಾಡ್ರ ದೇವ್ರಿಗೋಸ್ರ ಬಿಟ್ಕೊಬಿಟ್ರು. ಏನ್ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಅಡ್ವೈಸ್ ಶ್ರೀಮಂತರ ಬಗ್ಗೆ ಏನ್ ಹೇಳ್ತಾರೆ ಶ್ರೀಮಂತರೇ ನಿಮ್ಮ ಮನ್ಸು ಯಾವ್ದ್ರ ಮೇಲೆ ಇಳ್ದಿರಲಿ ನಶಿಸಿ ಹೋಗುವಂತ ಏನ್ರಿ ದ್ರವ್ಯದ ಮೇಲೆ
ಇಲ್ದಿರ ಇರ್ಲಿ ಅಂತ ಹೇಳ್ತಾರಲ್ಲ ತಿಮೋತಿಲಿ ಜ್ಞಾಪನ ಐತ ಇಲ್ವ ನಿಮ್ಗೆಲ್ಲ ಎಲ್ಲಾರು ಕೇಳಿಸ್ಕೊಂತ ಇದ್ದೀರಾ ಐತ್ರಿ ಐತ್ರಿ ಬೈಬಲ್ನ್ಯಾಗ ಓದ್ರಿ ಓದ್ರಿ ಹುಡುಕ್ರಿ ಓದಿ ಅಂತೀನಿ ವೆರಿ ಗುಡ್ ಫಸ್ಟ್ ತಿಮೋತಿ ಸಿಕ್ಸ್ ಚಾಪ್ಟರ್ ಫಸ್ಟ್ ತಿಮೋತಿ ಸಿಕ್ಸ್ ಚಾಪ್ಟರ್ ಓದ್ರಿ ಅಂತೀನಿ ಒಂಬತ್ತು ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಭಯಂಕರ ಟೆಂಪ್ಟೇಷನ್ ಅಂತೆ ಟು ಬಿ ರಿಚ್. ದೇವ್ ನಮ್ಗೆ ಆಶೀರ್ವಾದ ಮಾಡ್ಬಿಟ್ರೆ ಅದ್ರಲ್ಲಿ ಏನಾಗಿರ್ಬೇಕು ಸಂತೃಪ್ತ ಆಗಿರ್ಬೇಕು ನೋಡಿ. ಸೆವೆಂಟೀನ್ತ್ ವರ್ಷ ಓದಿ ಸರ್ 17 and 18 ಅದಲ್ಲೇ. ಇಹಲೋಕ ವಿಷಯಗಳಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರಾಗಿಯೂ ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು ದಾನ ಧರ್ಮಗಳನ್ನು ಮಾಡುವವರು ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂತಹವುಗಳನ್ನು ನಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ನಮ್ ಸಂಪತ್ತು ಎಲ್ಲಿ ಸೇರಿಸ್ಬೇಕಂತೆ ಅದನ್ನ ಹೇಳೋದು ಪರಲೋಕಕ್ಕೆ ಸೇರಿಸಿ ಅಂತ ಹೇಳೋದು ಅಲ್ರ. ಏನೋ ಪರಲೋಕದಲ್ಲಿ ಸೇರಿಸ್ಬೇಕು ಅಂತಂದ್ರೆ ಇದೆ ಅದರ ದೇವ್ ನಮ್ಗೆ ದಯ ಪಾಲಿಸ್ಬಿಟ್ಟಿದ್ರೆ ಸಂತೋಷ ಅಲ್ವರ. ಅದ್ರಲ್ಲಿ ನಾವೇನ್ ಮಾಡ್ಬೇಕಂತೆ ಆದಷ್ಟು ಅದರ ದೇವರ ಸತ್ಕಾರ್ಯಗಳಿಗೆ ಏನ್ ಮಾಡ್ಬೇಕಂತೆ ಅದರ ಅದ್ಗೆ ಮಾಡ್ಬೇಕಾರೆ ಏನಕ್ಕೆ ಇದು ಹೇಳ್ತಾರೆ ಅಂತಂದ್ರೆ ನಾವು ಹೋಗ್ತಂತ ಮಾರ್ಗ ಹೆಂಗಿದೆ ಅಂತೆ ಇಕ್ಕಟ್ಟು ಬಿಕ್ಕಟ್ಟು. ಎಂಥ ದೊಡ್ಡ ಅಪೋಸ್ಟ್ಲ್ ಪೋಲು ದೊಡ್ಡ ಶ್ರೀಮಂತಿಕೆಯಲ್ಲಿ ಇದ್ದಂತ ಅಪೋಸ್ಟ್ಲ್ ಪೋಲು ಇಂಥದ್ದ ಒಂದು ಒಂದು ಏನ್ರಿ ಒಂದು ಕೆಲ್ಸಕ್ಕೆ ಕೈ ಹಾಕ್ಬಿಟ್ರು ಅಂತಂದ್ರೆ ಟೆಂಟ್ ಮಾಡಂತೆ ಕೆಲಸ ಏನ್ ಮಾಡ್ತಾ ಇದ್ರು ಅವರು ಅವ್ರು ಮಾಡ್ತಾ ಇದ್ರು ಅನೇಕ ಜನಗಳಿಗೆ ಏನ್ ಮಾಡ್ತಾ ಇದ್ರು ಅವರು ಕಷ್ಟದಲ್ಲಿ ಅವರು ಸಹಾಯ ಮಾಡ್ತಾ ಇದ್ರು. ಇವೆಲ್ಲ ಏನಕ್ಕೆ ಅಂತಂದ್ರೆ ಮಾರ್ಗನೇ ಇಕ್ಕಟ್ಟು ಇರೋದೇ ಬಿಕ್ಕಟ್ಟು. ಕಂಡಿಡಿಯೋರು ಜನ ಅಂತೆ ಸ್ವಲ್ಪ ಜನ ಇನ್ನು ಪ್ರವೇಶಿಸೋರು ಎಷ್ಟು ಜನ ನೀವೇ ವ್ಯವಸ್ಥೆ ಮಾಡಿದ್ದೀನಿ ಇನ್ನು ಸ್ವಲ್ಪ ಜನ ಅದಕ್ಕೆ ಹೇಳೋದು ಕರೆಯಲ್ಪಟ್ಟವರು ಅನೇಕ ಜನ ಆಯಲ್ಪಟ್ಟವರು ಸ್ವಲ್ಪ ಜನ ನಂಬಿಕಸ್ತರಾಗಿರೋ ಇನ್ನೇ ಜನ ಅಂತೆ ಅದಕ್ಕೆ ಹೇಳೋದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಬರೀ ಲೇವಿಗಳೇ ಆಗಿದೆ ಸಹ ಅಲ್ಲ ಏನಾಗಿರ್ಬೇಕು ಅವನು ಇನ್ನೊಂದು ವಚನ ಹೋದನ ಇಲ್ಲಿ ರೋಮಾಪುರದಲ್ಲಿ 8:17 ಓದಿ ಯಾವ್ದು ರೋಮನ್ಸ್ 8:17 ಇದ್ದರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಅಂಡರ್ಲೈನ್ ಮಾಡ್ಕೊಳ್ಳಿ ಕ್ರಿಸ್ತನ ಬಾಧೆಗಳಲ್ಲಿ ನಾವೇನ್ರಿ ಪಾಲ್ಗಾರರಾದ್ರೆ ತುಂಬಾ ಸಂತೋಷ ಪಡಿ. ನಮ್ಮ ಒಂದು ಕಷ್ಟ ಸಂಕಟ ಹಿಂಸೆಗಳು ಸತ್ಯದ ನಿಮಿತ್ತವಾಗಿ ಏನ್ರಿ ಕ್ರಿಸ್ತ ನಿಮಿತ್ತವಾಗಿ ಇದು ಯೇಸು ಸ್ವಾಮಿಗೆ ತುಂಬಾ ಕ್ಲೋಸ್ ಆಗಿತ್ತು ಅಂದ್ರೆ ನಮ್ ಲೈಫ್ ನಾವೇನ್ ಮಾಡ್ಬೇಕಾ ಖುಷಿ ಪಡ್ಬೇಕಾ ದುಃಖ ಪಡ್ಬೇಕಾ ಸಂತೋಷ ಬೇರೆಯವರು ಏನ್ರಿ ಅವರೆಲ್ಲ ಸುಖವಾಗಿರೋದು ಆ ಜೀವಿತ ನೋಡಿ ನಾವ್ ಏನ್ ಮಾಡ್ಬಿಡ್ದು ನಿರಾಸೆ ಆಗ್ಬಾರ್ದು. ದಟ್ ಈಸ್ ನಾಟ್ ಅವರ್ ಲೈಫ್. ನಮ್ ಲೈಫ್ ಏನ್ರಿ ಯಾರ್ ನೋಡ್ಬೇಕು ಅದಕ್ಕೆ ಒಬ್ರು ಬ್ರದರ್ ಒಂದೇ ಎಕ್ಸಾಂಪಲ್ ಕೊಟ್ರು ಒಂದಿನ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ಸುಮ್ಮನೆ ಜಸ್ಟ್ ನಿಮ್ಗೆ ಹೇಳ್ತೀನಿ ನಮ್ ಫೋಟೋ ಪಕ್ಕದಲ್ಲಿ ನಮ್ ಬಿನ್ ಲ್ಯಾಂಡನ್ ಫೋಟೋ ಇಟ್ಕೊಂಡ್ರೆ ಯಾರ್ ಬೆಟರ್ ಅನ್ಸ್ತದೆ ಅವ್ರ ಬೆಟ್ರ ಬಿನ್ ಲ್ಯಾಂಡನ್ ಒಂದು ಗುಣಗಳಲ್ಲಿ ಲೆಕ್ಕ ಕೊಂಡ ಇವಾಗ ಬಿನ್ ಲ್ಯಾಂಡನ್ ಫೋಟೋ ವೀರಪ್ಪನ್ ಫೋಟೋ ತಗೊಳಪ್ಪ ನಿಮ್ಗೆ ಯಾರು ಬಿನ್ ಲ್ಯಾಂಡನ್ ಗೊತ್ತಿಲ್ವೇನ ಬಾಬ ವೀರಪ್ಪನ್ ತಗೊಳ್ಳಿ ಅಲ್ವರ ವೀರಪ್ಪನ್ ಫೋಟೋ ಪಕ್ಕದಲ್ಲಿ ನಮ್ಮೆಲ್ಲರ ಫೋಟೋ ಇಕ್ಕಿದ್ರೆ ನಮ್ಗೆ ಏನಿಸ್ತದೆ ನಾವೇ ಬಿಟ್ರಪ್ಪ ಅಯ್ಯೋ ವೀರಪ್ಪನ ಅಷ್ಟು ಮೋಸ ಇಲ್ಲ ಅಂತ ಅನ್ಸ್ತದೆ. ಅದರ ಇವಾಗ ಸರಿ ಹಿಂಗೆ ನಮ್ ಫೋಟೋನ ಯೇಸು ಕ್ರಿಸ್ತನ ಫೋಟೋ ಪಕ್ಕದಲ್ಲಿ ಇಟ್ಕೊಂಡ್ರೆ ನಮ್ಗೆ ಏನಿಸ್ತದೆ ಇವಾಗ ನಾವ್ ಕೆಟ್ಟವ್ರ ಅದಕ್ಕೆ ಅದರ ನಾವ್ ಯಾವಾಗ ಕ್ರಿಸ್ತನ ನೋಡ್ಕೊಂಡು ಏನ್ ಮಾಡ್ಬೇಕು ನಾವು ಓಟನ ನೋಡ್ಬೇಕು ಅದೇ ತರ ನೋಡಿ ಇವಾಗ ನಮ್ಮ ಫೋಟೋನ ಏನ್ರಿ ನಮ್ಮ ಲೈಫ್ ಸ್ಟೈಲು ನಮ್ಮ ಒಂದು ಚರಿತ್ರೆ ನಮ್ಮ ಒಂದು ಸತ್ಯವೇದಲ್ಲಿ ಅಂತ ಒಂದು ತತ್ವಗಳು ಅದರ ನಮ್ಮ ಒಂದು ನಡವಳಿಕೆ ಇದನ್ನೆಲ್ಲ ಬಂದ್ಬಿಟ್ಟು ಲೋಕದಲ್ಲಿರೋಂತ ಒಂದು ವ್ಯಕ್ತಿಗಳಿಗೆ ಅದರ ಆ ವ್ಯಕ್ತಿಗಳು ಅವ್ರ ನಡವಳಿಕೆ ನಮ್ಮ ಸಹೋದರಿ ಇರ್ಬೋದು ನಮ್ಮ ಒಡಹುಟ್ಟಿಯ ಸಹೋದರಿಗಳು ಹೇಳ್ತಾರದು ಅದರ ಅವ್ರಿರ್ಬೋದು ಅಥವಾ ಲೋಕದ ಫ್ರೆಂಡ್ಸ್ ಗಳಿರ್ಬೋದು ಯಾರೇ ಇರ್ಬೋದು ಅವ್ರ ಪಕ್ಕದಲ್ಲಿ ಇಟ್ಕೊಂಡು ನೋಡ್ದವಾಗ ನಮ್ ಜೀವಿತ ಹೆಂಗ ಅನ್ಸ್ತದೆ ನಮ್ಗೆ ಹೆಂಗ ಅನ್ಸ್ತದೆ ಅಂದ್ರೆ
ನಮ್ಗಿಂತ ಇವರೇ ಪರವಾಗಿಲ್ಲಲ್ಲಪ್ಪ, ಎಷ್ಟು ಚೆನ್ನಾಗವ್ರೆ, ನಮ್ಗಿಂತ ಇವರೇ ಎಷ್ಟು ಡೀಸೆಂಟ್ ಆಗವ್ರೆ, ನಮ್ಗಿಂತ ಇವರೇ ಚೆನ್ನಾಗವ್ರೆ, ನೋಡಿ ಎಲ್ಲ ಚೆನ್ನಾಗವ್ರಲ್ಲ, ಏನ್ ತೊಂದರೆ ಇಲ್ವಲ್ಲ, ನಾವೇ ಸುಮ್ಮನೆ ಮೂರತ್ತು ದೇವರು ದೇವರು ಅಂತ ತಿಳ್ಕೊಂಡು ದೇವರಿಂದ ಹೋಗ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಏನಿಸ್ತಂದ್ರೆ ಕೆಲಸ ನಿರಾಸೆ ಆಗ್ಬಿಡ್ತದೆ. ಅಂದ್ರೆ ನಾವು ಕೆಲವೊಂದು ನಿರ್ಧಾರಗಳು ನಮ್ಮ ಜೀವನ ತೊಗೊಂಡಿರೋದು ದೇವ್ರಿಗೋಸ್ಕರ, ನಾವು ತ್ಯಾಗ ಅಂತ ಹೇಳೋದು ದೇವ್ರಿಗೋಸ್ಕರ ಕಷ್ಟಪಟ್ಟು ಶ್ರಮೆ ಪಡೋದೆಲ್ಲ ವೇಸ್ಟ್ ಅಂತ ಅನ್ಸ್ಬಿಡ್ತದೆ. ನಾವು ಅವಾಗ ನಿರಾಸೆ ಆಗ್ಬಾರ್ದು. ಏನ್ ಮಾಡ್ಬೇಕು? ರೋಮ ಪುಟದಲ್ಲಿ 8:17 ಏನಂತಂದ್ರು, ನೀವು ಕ್ರಿಸ್ತನ ಒಂದು ಬಾಧೆಗಳಲ್ಲಿ ಏನ್ರಿ ಪಾಲ್ಗೊಂಡ್ರಾಗಿದ್ರೆ, ನೀವು ಶ್ರಮೆ ಪಡೋರಾಗಿದ್ರೆ ಏನ್ ಮಾಡ್ಬೇಕಂತ ನೀವು, ಅವಾಗ ನೀವು ಸಂತೋಷ ಪಡಿರಿ. ಯಾಕಂದ್ರೆ ನೀವು ಆತನ ಒಂದು ಯಾವ್ದ್ರಲ್ಲಿ ಪಾಲ್ಗೊಂಡಾಗ್ತೀರ, ನೀವು ಆತನ ಒಂದು ಜೊತೆಗೆ ಏನಾಗ್ತೀರ, ವಾರಿಸ್ದಾರ ಆಗ್ತೀರಾ. ಅಂದ್ರೆ ಅದಕ್ಕೆ ನಾವೇ ಮಾಡಕ್ ಸಂತೋಷ ಪಡ್ತೀವಿ. ಅದಕ್ಕೆ ಇದು ಸೈನ್ ಏನಪ್ಪಾ ಅಂದ್ರೆ, ನಮ್ಮ ಲೈಫ್ ಸ್ಟೈಲು ಕ್ರೈಸ್ಟ್ಗೆ ಹತ್ರವಾಗಿತ್ತು ಅಂದ್ರೆ ತುಂಬಾ ಮಾಡಕ್ಕೋ ಸಂತೋಷ ಪಡ್ಬೇಕು. ಅದ್ರ ಅದಿದೆ ಅಪೋಸ್ಟಲ್ ಪೌಲ್ದು. ಅದರ ಅದಕ್ಕೆ ನೋಡ್ಬೇಕ್ರೆ ಕಾನ್ಸಿಕ್ರೇಷನ್ಗೆ ಒಂದು ಸ್ಟೆಪ್ಸ್ ಏನಾಗಿದೆ ಇದೆ. ಬರೀ ಲೇವಿಗಳ್ತಿದ್ರೆ ಆಗಲ್ಲ, ಯಾಜಕರ ತರ ಏನಾಗಬೇಕು ಒಂದು ಲೆವೆಲ್ಗೆ ಬರ್ಬೇಕು. ಓಕೆನಾ? ಸರಿ, ಓಕೆ. ವಾಲ್ಯೂಮ್ ಅಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನಾ? ನೆಕ್ಸ್ಟ್ ಪ್ಯಾರಾಗ್ರಾಫ್ ಸುಜಾತ ಅಷ್ಟು ಓದ್ತೀರಾ? ಓದ್ತೀನಿ ಬ್ರದರ್. ಇಂತಹ ವಿಶ್ವಾಸಿಗಳು ಎಲ್ಲಾ ಕಟ್ಟಳೆಗಳ ಅಂತ್ಯವು ಶುದ್ಧ ಹೃದಯದ ಮೂಲಕವಾದ ಪ್ರೀತಿಯಲ್ಲಿಯೇ ಎಂಬ ಗ್ರಹಿಕೆಗೆ ಬಂದ ಮೇಲೆ ಆ ಅಂತ್ಯಕ್ಕೆ ಹೋಗಲು ತ್ಯಾಗದ ಕರೆಯನ್ನು ಅಂಗೀಕರಿಸಲು ನಿರಾಕರಿಸುತ್ತಾರೆ. ತನ್ಮೂಲಕ ಅವರು ಎಣಿಸಲ್ಪಟ್ಟ ನೀತಿ ನಿರ್ಣಯತೆಯ ದೇವರ ಉದ್ದೇಶವನ್ನು ಮಾನ್ಯ ಮಾಡಲು ಅಲ್ಲಗಳೆಯುತ್ತಾರೆ. ಈ ರೀತಿಯಾಗಿ ಅವರು ನೀತಿವಂತಿಕೆಯ ವಿಧೇಯತೆ ತೋರುವ ಒಡಂಬಡಿಕೆಯನ್ನು ನೆರವೇರಿಸುವಲ್ಲಿ ಕೊರತೆಯುಳ್ಳವರಾಗುತ್ತಾರೆ. ಇಕ್ಕಟ್ಟಾದ ಮಾರ್ಗದ ಕಾರಣ ಅವರು ನಮ್ಮ ಕರೆಯ ಒಂದೇ ನಿರೀಕ್ಷೆಯನ್ನು ತಿರಸ್ಕರಿಸುತ್ತಾರೆ. ಇಂಥವರು ದೇವರ ಕೃಪೆಯನ್ನು ನಿತ್ಯದ ಜೀವದ ನೀತಿ ನಿರ್ಣಯವೆಂಬ ಎಣಿಕೆ ವ್ಯರ್ಥವಾಗಿ ಹೊಂದಿಕೊಂಡಿದ್ದಾರಲ್ಲವೇ? ನಾವು ಪುರಾತನ ಪಿತೃಗಳ ಕಡೆಗೆ ಹಿಂತಿರುಗಿ ನೋಡಿ ಅವರಿಗೆ ನಂಬಿಕೆಯ ಮೂಲಕ ಉತ್ತಮ ವರದಿಯನ್ನು ಹೊಂದಿಕೊಳ್ಳಲು ಮತ್ತು ದೇವರನ್ನು ಸಂಪ್ರೀತಿಗೊಳಿಸಲು ಮತ್ತು ಆ ಮೂಲಕ ಸಾಂಗತ್ಯದೊಡನೆ ನ್ಯಾಯ ಸಮರ್ಥನೆಯನ್ನು ಕಾಪಾಡಿಕೊಳ್ಳಲು ಇಬ್ರಿಯ 11:5 ಮತ್ತು 32:39 ಎಷ್ಟು ಬೆಲೆಯುಳ್ಳದ್ದೆಂದು ಗಮನಿಸುವಾಗ ನಾವು ಸುವಾರ್ತಾ ಯುಗದಲ್ಲಿ ಲೇವಿಯರ ಪ್ರತಿ ಸಂಕೇತದವರಿಗೆ ದಯಪಾಲಿಸಲಾಗಿರುವ ನಿತ್ಯ ಜೀವಕ್ಕಾಗಿ ನೀತಿ ನಿರ್ಣಯವನ್ನು ಕರ್ತನಿಗೆ ಮತ್ತು ನೀತಿಗೆ ಕಡಿಮೆ ಮಟ್ಟದ ನಿಷ್ಠೆ ತೋರಿಸುವುದರ ಮೂಲಕ ಕಾಪಾಡಿಕೊಳ್ಳಬಹುದು ಎಂದು ನಾವು ನಿರೀಕ್ಷಿಸಬಹುದೇ? ನಿಜವಾಗಿಯೂ ನಾವು ಯಾರು ನೀತಿ ನಿರ್ಣಯ ಪಡೆದ ನಂಬಿಗಸ್ತರು ಪ್ರತಿ ಛಾಯ ಲೇವಿಯರು ಎಂದು ಪರಿಗಣಿಸಲ್ಪಟ್ಟಿದ್ದಾರೋ ಅವರು ಈಗಾಗಲೇ ಪ್ರತಿಷ್ಠೆಗೊಂಡಿರುವ ಶಿಷ್ಯತ್ವದ ಬೆಲೆಯನ್ನು ಲೆಕ್ಕ ಹಾಕಿದಾಗ ಲೂಕ 14:28-29 ಅವರು ದೇವರು ವಾಗ್ದಾನ ಮಾಡಿದ ಸಹಾಯಗಳನ್ನು ಕಾರ್ಯಗತಗೊಳಿಸುವುದನ್ನು ಅಲ್ಲಗಳೆಯುತ್ತಾರೆ ಮತ್ತು ತಮ್ಮ ಪ್ರತಿಷ್ಠೆಯನ್ನು ಮರಣದ ಪರ್ಯಂತ ಪೂರ್ಣಗೊಳಿಸಿ ವಿವೇಕಪೂರ್ವಕವಾದ ಆರಾಧನೆಯನ್ನು ನೆರವೇರಿಸಲು ನಿರ್ಲಕ್ಷಿಸುತ್ತಾರೆಂದು ನಾವು ತೀರ್ಮಾನಿಸಬಹುದು. ಇಂಥವರು ಕರ್ತನಿಂದ ಕೃಪೆಯನ್ನು ವ್ಯರ್ಥವಾಗಿ ಹೊಂದಿಕೊಂಡಿದ್ದಾರೆ. ಖಂಡಿತವಾಗಿಯೂ ಅಂಥವರು ನಿತ್ಯ ಜೀವದ ನೀತಿ ನಿರ್ಣಯವನ್ನು ದೇವರೊಂದಿಗೆ ವಿಶೇಷ ಸಹವಾಸದ ನೀತಿ ನಿರ್ಣಯವನ್ನು ಸಹ ಕಾಪಾಡಿಕೊಳ್ಳುವರೆಂದು ಪರಿಗಣಿಸಲಾಗದು. ಆದುದರಿಂದ ಅವರಿಗೆ ದಯಪಾಲಿಸಿದ್ದ ಲೇವಿಯರ ಪ್ರತಿ ಸಂಕೇತವೆಂಬ ಕೃಪಾಸ್ಥಾನದಿಂದ ಕೈಬಿಡಲಾಗುವುದು ಮತ್ತು ಅವರನ್ನು ಇನ್ನು ಮುಂದೆ ಪರಿಗಣಿಸಲಾಗದು. ಹಲೋ ಸಿಸ್ಟರ್, ಥ್ಯಾಂಕ್ ಯು. ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ಕೆಲವು ಜನ ಹೇಳ್ತಾರೆ ಇವೆಲ್ಲ ಒಂದು ತತ್ವಗಳನ್ನೆಲ್ಲ ಗೊತ್ತಾಗಿದ್ಮೇಲೆ, ಅದರ ಕಾನ್ಸಿಕ್ರೇಷನ್ ಅಂತಂದ್ರೆ ಏನಪ್ಪ, ನಾವು ದೇವ್ರಿಗೆ ಸಂಪೂರ್ಣವಂತ ಒಂದು ಮನಸ್ಸನ್ನ ಹೃದಯನ ಒಪ್ಪಿಸ್ಕೊಟ್ಟು ದೇವ್ರ ಚಿತ್ರದ ಒಂದು ವಾಕ್ಯದ ಅನುಸಾರವಾಗಿ ನಾವು ಬಾಳೋದು, ಒಂದು ತ್ಯಾಗವಂತ ಒಂದು ಜೀವಂತನ ನಾವು ಅನುಸರಿಸೋದು, ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋದು, ಆತನ ಹೆಜ್ಜೆ ಜಾಡಿಯಲ್ಲಿ ಹಿಂಬಾಲಿಸೋದು, ಶಿಲುಬೆ ಎತ್ಕೊಂಡು ತಮ್ಮನ್ನು ತಾನೇ ನಿರಾಕರಿಸಿ ಅಂತ ಗೊತ್ತಾಗಿದ್ಮೇಲೆ ಅನೇಕ ಜನಗಳು ಏನ್ರಿ ನಿರಾಸೆ ಆಗಿ ಏನ್ರಿ ಹಿಂದಕ್ಕೆ ಹೋಗುವಂತ ಸಾಧ್ಯತೆಗಳು ಇದೆ. ಅದರ ಆತರ ಅನೇಕ ಜನಗಳು ಕೂಡ ಏನಾಗಿದ್ದಾರೆ, ಹೋಗಿದ್ದಾರೆ. ಅದರ ಅವಾಗೇನು ಅದ್ರೊಳಗ ಅವಾಗೇನು ಅಂತಂದ್ರೆ ಅವ್ರಿಗೆ
ಇದ್ರ ಮುಖಾಂತರ ಏನಪ್ಪಾ ನೋಡಿಸ್ತಾರೆ ಅಂತಂದ್ರೆ ದೇವರ ಕೃಪೆನ ಅವ್ರು ಏನ್ ಮಾಡ್ತಾ ಇದಾರೆ ಒಂದು ಪ್ರಾಪರ್ ಆಗಿ ಏನ್ ಮಾಡ್ತಾ ಇಲ್ಲ ಅವ್ರನ್ನ ಉಪಯೋಗಿಸ್ಕೊಂತ ಇಲ್ಲ ಅದನ್ನ ಅಲ್ಲಗೆಳೆಯದ್ದು ಅಂದ್ರೆ ಒಂದು ದೇವ್ರ ಕೃಪೆ ಕೊಟ್ಟಿದ್ರೆ ಸರಿ ಇರ್ಲಿ ಬಿಡಿ ಏನ್ ತೊಂದರೆ ಇಲ್ಲ ಇನ್ನೊಂದ್ಸತಿ ಅವಕಾಶ ಇದೆಯಲ್ಲ ಕೃಷ್ಣನ್ ರಾಜ್ಯಲ್ಲಿ ಇದೆಯಲ್ಲ ಅವ ಕೂಡ ಬರ್ಬೋದಲ್ಲ ಅಂತ ಏನ್ ಮಾಡೋದಂದ್ರೆ ಇವಾಗ ಈ ಒಂದು ವಿಶೇಷವಂತ ಯುಗದಲ್ಲಿ ದೇವ್ರು ಕೊಟ್ಟಂತ ಒಂದು ಕೃಪೆನ ಏನ್ ಮಾಡ್ದಂಗೆ ಕೇರ್ಲೆಸ್ ಆಗಿ ಏನ್ ಮಾಡ್ದಂಗೆ ಉಪಯೋಗಿಸ್ದಂಗೆ ಅದರ ಒಂದು ಗೋಲ್ಡನ್ ಆಪರ್ಚುನಿಟಿ ನಮ್ಗೆ ಇವಾಗ ಕೊಟ್ಟಿದ್ದಾರೆ ಅದರ ಆ ಆಪರ್ಚುನಿಟಿನ ಏನ್ ಮಾಡ್ದಂಗೆ ಅಂದ್ರೆ ತಳ್ಳಾಕ್ದಂಗೆ ಅಂತಂದ್ಬಿಟ್ಟು ಮುಂದೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರ ಏನಿಲ್ಲ ನೋಡಿ ಒಂದ್ ಅದು ಒಂದು ನಮ್ಗೆ ಅಲ್ಲಿ ಹಿರಿಯ ಸಹೋದರು ಒಂದು ಎಕ್ಸಾಂಪಲ್ ಕೊಡ್ತಾರೆ ಯಾರ್ದ ಬಗ್ಗೆ ಅಂತಂದ್ರೆ ಹಳೆ ಕಾಲದಲ್ಲಿ ಇರೋಂತ ಒಂದು ಪಿತೃಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡೋಣ ಹೀಬ್ರೂಸ್ 11:5 ವರ್ಸ್ ಓದಿ ಯಾರು ಓದ್ತೀರಾ ಹೀಬ್ರಿಯರಿಗೆ 11:5 ವಚನ ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ ಅವನನ್ನು ದೇವರು ತೆಗೆದುಕೊಂಡು ಹೋದದ್ದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದೇನೆಂದು ಸಾಕ್ಷಿ ಉಂಟು ನೋಡ್ರ ದೇವರಿಗೆ ಮೆಚ್ಚುಗೆಯಾಗಿದ್ದನು ಅಂತ ಸಾಕ್ಷಿ ಉಂಟಂತೆ ನೋಡಿ ಒಬ್ಬ ಮನುಷ್ಯ ಏನಾಕನೋ ಏನಾಕನೋ ಯಾವ ಲೋಕದಲ್ಲಿ ಬದುಕಿದ್ದೋ ಎರಡನೇ ಲೋಕನ ಮೂರನೇ ಲೋಕನ ಒಂದೇ ಲೋಕ್ರಿ ಇಲ್ಲ ಅಗ್ರಿ ಮಾಡ್ತೀರಾ ಒಂದೇ ಲೋಕನ ಎಲ್ಲಾರು ಮೊದಲನೇ ಲೋಕದಲ್ಲಿ ಇವಾಗ ಮೊದಲನೇ ಲೋಕದಲ್ಲಿ ನಮ್ಗೆ ಏನಕ್ಕೆ ಪಾಪ ಬಂತು ಅಂತ ಚೆನ್ನಾಗ್ ಗೊತ್ತು ಏನಕ್ಕೆ ಪಾಪ ಬಂತು ಮೊದಲನೇ ಲೋಕದಲ್ಲಿ ಏನಾಯ್ತು ಅಲ್ವರ ಮಾಡ್ಕೊಳ್ಳಿ ಬಿಡಿ ಏನಂತ ತೊಂದ್ರೆ ನಮ್ಗೆ ಏನ್ ತೊಂದ್ರೆ ದೇಹದಲ್ಲಿ ತುಂಬಾ ಗಾತ್ರದವರಾಗಿ ದೇವರ ನೀತಿಗೆ ವಿರುದ್ಧವಾದದ್ದು ಎಸ್ ಕರೆಕ್ಟ್ ಇದು ದೇವ್ರ ಚಿತ್ತಕ್ಕೆ ಏನಿಲ್ಲ ವಿರುದ್ಧವಾದದ್ದು ಯೋಚನೆ ಮಾಡ್ರಿ ದೇವಪುತ್ರರು ಭೂಲೋಕದ ಸ್ತ್ರೀಗಳಿಗೆ ಸೇರ್ಕೊಂಡು ರಾಕ್ಷಸರು ಹುಟ್ಟಿದ್ರು ಇದು ದೇವ್ರ ಚಿತ್ತಕ್ಕೆ ಏನಾಗಿಲ್ಲ ಅನುಸಾರವಾಗಿರ್ಲಿಲ್ಲ ಅವಾಗ ಇಡೀ ಭೂಮಿ ಯಾರಿಂದ ತುಂಬಿಕೊಂಡಿತ್ತು ರಾಕ್ಷಸರಿಂದ ಅಲ್ವರ ಇವಾಗ ಯೋಚನೆ ಮಾಡಿ ಮೊದಲನೇ ಲೋಕದ ಕಂಡೀಷನ್ ನಾವ್ ಇದೀರಿ ಅಂತ ತಿಳ್ಕೊಳ್ಳಿ ನಮ್ಮ ಅಕ್ಕಪಕ್ಕ ಎಲ್ಲ ಬರೀ ರಾಕ್ಷಸಗಳು ಅದರ ದೇವಪುತ್ರ ಅವಾಗ ಬಂದು ಬಂದು ಏನ್ ಮಾಡ್ತಾವ್ರೆ ಹೋಗ್ತಾವ್ರೆ ಲೋಕದಲ್ಲಿ ಎಲ್ಲಾರು ಪಾಪ ಮಾಡ್ತಾವ್ರೆ ಅಕ್ಕಪಕ್ಕ ಎಲ್ಲ ಅದರ ಇಡೀ ಲೋಕನೇನ್ರಿ ಗಜ ಗಜ ಅಂತ ತುಂಬೋಗ್ಬಿಟ್ಟಿದೆ ಅದರ ಅಲ್ಲೆಲ್ಲೋ ಒಂದ್ ದೂರದಲ್ಲಿ ಏನ್ರಿ ಒಂದ್ ಸ್ವಲ್ಪ ದೂರ ನಡ್ಕೊಂಡೋದ್ರೆ ನೋವ ಏನ್ ಮಾಡ್ತಾವ್ರೆ 8 ಮಾತ್ರ ಒಂದ್ ನಾವೇನೇನ್ ಮಾಡ್ತಾವ್ರೆ ಕಟ್ತಾವ್ರೆ ಅಲ್ ಆ ಕಾಲದಲ್ಲಿ ಅವ್ರ ಜೊತೆಗೆ 8 ಇದಾರೆ ಯಾರಂದ್ರೆ ಅವರು ಗಂಡು ಮಕ್ಕಳು ಆಮೇಲೆ ಅವ್ರ ಸೊಸೆ ಆಮೇಲೆ ನೆಕ್ಸ್ಟ್ ಇನ್ಯಾರಪ್ಪ ಇದಾರೆ ಅಂತಂದ್ರೆ ಅಲ್ಲಿ ಮೆತ್ತುಸೆಲೆ ಕೂಡ ಇದಾರೆ ಮೆತ್ತುಸೆಲೆ ಕೂಡ ಬದುಕಿದ್ದಾರೆ ಅಲ್ವರ ಆದ್ರೆ ಜಳಪ್ಳೆ ಬರಂತ ವರ್ಷದಲ್ಲಿ ಮೆತ್ತುಸೆಲೆ ತೀರ್ಕೊಂಡ್ಬಿಟ್ರು ಅದೇ ತರ ಎಷ್ಟೋ ಜನ ಬೈಬಲ್ ಏನಂತ ಇದೆ ಒಂದು ಅಲ್ಲಿ ನೋವನ್ ಕಾಲದಲ್ಲಿ ಇದ್ರಲ್ಲ ಅವರೆಲ್ಲ ಏನಾಗಿದ್ರೆ ಕೆಲವು ಜನ ಬದುಕಿದ್ರು ಅವರೆಲ್ಲ ನೋಡಿದಾರೆ ಇವಾಗ ಯೋಚನೆ ಮಾಡ್ರಿ ಮೆಜಾರಿಟಿ ಇರೋದೆಲ್ಲ ಯಾರು ಆ ಲೋಕದಲ್ಲಿ ಎಲ್ಲ ಪಾಪದಲ್ಲಿ ಬೆಳೆದಿದ್ದಾರೆ ಬೈಬಲ್ ಏನು ಅಂತ್ರಿ ಮನುಷ್ಯನ ಪ್ರತಿಯೊಂದು ಆಲೋಚನೆ ಏನಾಗಿತ್ತಂತೆ ಕೆಟ್ಟದಾಗಿತ್ತು ಲೋಕ ದೌರ್ಜನ್ಯದಿಂದ ಅತ್ಯಾಚಾರದಿಂದ ತುಂಬಿತ್ತು ಅಂತ ಸತ್ಯವೇದ ಏನ್ ಮಾಡ್ತಾರೆ ಹೇಳ್ತಾರೆ ಯೋಚನೆ ಮಾಡಿ ಇವಾಗ ನಾವು ಆ ಕಾಲದಲ್ಲಿ ಇದ್ರೆ ನಾವು ದೇವ್ರಿಗೆ ಮೆಚ್ಚುಗೆ ತರ ಏನಾಕ್ ಏನ್ ಹೇಳ್ತಾರೆ ಏನಾಕ್ ಯಾವ ತರ ಬದುಕಿದ್ರು ಅಂತ ಹೇಳ್ತಾರೆ ದೇವ್ರಿಗೆ ಏನಾಗಿರ್ಬೇಕಂತೆ ಮೆಚ್ಚುಗೆ ತರ ದೇವ್ರಿಗೆ ಇಷ್ಟ ಬರೋ ತರ ಅವರು ಆ ಕಾಲದಲ್ಲಿ ಬದುಕಿರ್ಬೇಕ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು ಇಲ್ಲ ಸುಮ್ನೆ ಸುಲಭವಾಗಿ ಏನಾಕು ಬದುಕ್ಬಿಟ್ರ ಪಾಸಿಬಲ್ ಯೋಚನೆ ಮಾಡಿ ತಿಂಕ್ ಮಾಡಿ ನೋಡಿ ಸ್ವಲ್ಪ ನಿಧಾನಾಗ ಎಷ್ಟು ಕಷ್ಟ ಇದಿರ್ಬೇಕು ಒಳ್ಳೆ ಹೆಸರನ್ನ ಸಂಪಾದಿಸೋದಿಕ್ಕೆ ಅವ್ರು ಎಷ್ಟು ರಿಸ್ಕ್ ತಗೊಂಡಿದ್ದಾರೆ ಎಷ್ಟು ಕಷ್ಟ ತಗೊಂಡಿದ್ದಾರೆ ಅಕ್ಕಪಕ್ಕ ಎಲ್ಲ ಕೆಟ್ಟದ್ದು ನಡೀತಾ ಇದೆ ಇವ್ರು ಆ ಕೆಟ್ಟಕ್ಕೆ ಮನ್ಸು ಕೊಟ್ಟಿಲ್ಲ ದೇವ್ರ ಮಾರ್ಗದಲ್ಲೇ ನಡೀತೀನಿ ಅಂತ ಹೇಳಿ ನಡೆದು ನೋಡ್ತಿರ್ಬೇಕಾದ್ರೆ ಹೆವಿ ರಿಸ್ಕ್ ಎಷ್ಟು ಕಷ್ಟ ಅವ್ರಿಗೆ ಅದರ ಅದು ಈಸಿ ಅಲ್ಲ ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಏನಿಲ್ಲ ನೀವೆಲ್ಲ ಬಂದ್ಬಿಟ್ಟು ಮೊಬೈಲ್ ಯೂಸ್ ಮಾಡ್ತೀರಿ ಗೊತ್ತಾ ಅದರ ನನ್ಗೆಲ್ಲ ಚೆನ್ನಾಗ್ ಗೊತ್ತು ಅದರ ಇಲ್ಲಿರೋರು ಎಲ್ಲಾರು ಅದರ ನಾವೆಲ್ಲಾರು ಸರಿ ಯಾಕಪ್ಪ ನೀವು ಅಂತ ಕೇಳ್ಬೇಕು ನಾವೆಲ್ಲಾರು ಅದರ ನಾವೆಲ್ಲಾರು ಏನ್ ಮಾಡ್ತೀರಿ ಫೇಸ್ಬುಕ್ ಅಂತೆ ವಾಟ್ಸಪ್ ಅಂತೆ ಅದರ ಯೂಟ್ಯೂಬ್ ಎಲ್ಲಾನು ನೋಡ್ತೀರಿ ಅದರ ನಿಮ್ಗೇನಿಲ್ಲ ಒಂದ್ ವಾರ ನೋಡ್ಬಿಡಿ ಇದನ್ನೆಲ್ಲ ಟೋಟಲ್ ಆಗಿ ಬ್ಲಾಕೇ ಮಾಡ್ಬಿಡಿ ನಿಮ್ ಮೊಬೈಲ್ ಬರೀ ವಾಟ್ಸಪ್ ಬರೀ ನಮ್ ಗ್ರೂಪ್ ಮಾತ್ರ ಬೈಬಲ್ ಏನ್ ಮೆಸೇಜ್ ಬರ್ತಾರೆ ಇದ್ ಮಾತ್ರ ನೋಡಕ್ ಮಾತ್ರ ಯೂಸ್ ಮಾಡಿ ಅಂತಂದ್ರೆ ನೀವೆಲ್ಲ ಏನ್ ಮಾಡ್ತೀರಾ ನಿಮ್ಗೆಲ್ಲ ಏನಾಗ್ತದೆ ಸೆಂಟ್ರಲ್ ಜೈಲಲ್ಲಿ ಹಾಕ್ದಂಗೆ ಆಗ್ಬಿಡ್ತಾರೆ
ಏನ್ ಹಿಂಸೆ ಇರ್ತಾರೆ, ಏನ್ ಚಿತ್ರ ಹಿಂಸೆ ಇರ್ತಾರೆ, ಮೆಂಟಲ್ ಟಾರ್ಚರ್. ಆ ಕಾಲದಲ್ಲಿ ಅವ್ರು ಅನುಭವಿಸಿರ್ಬೇಕಾದ್ರೆ ದೇವ್ರಿಗೋಸ್ಕರ ಎಷ್ಟು ರಿಸ್ಕ್ ತಗೊಂಡು ಎಷ್ಟು ತ್ಯಾಗ ಮಾಡಿರ್ಬೇಕು, ಎಷ್ಟೆಲ್ಲ ಬಿಟ್ಕೊಡಕ್ ಚೆನ್ನಾಗಿರ್ಬೇಕು, ಸಿದ್ಧವಾಗಿರ್ಬೇಕು. ಅದನ್ನ ಹೇಳ್ತಾರೆ ಅವರೆಲ್ಲ ಸುಮ್ಮನೆ ಬಂದಿಲ್ಲ, ದೇವ್ರ ಕೃಪೇನ ದೇವ್ರ ದಯನ ಹೊಂದ್ಕೋಬೇಕು. ಅಯ್ಯೋ ನನ್ನನ್ನು ನೋಡಿ ದೇವ್ರ ಮೆಚ್ಚಲಿ ಅಂತ ಅನ್ಬಿಟ್ಟು ಏನ್ ಮಾಡೋರು ಇವ್ರು, ದೇವ್ರಿಗೆ ಇಷ್ಟಪ್ಪ ಅದ್ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಅವ್ರು ನಡೆದವ್ರಂತೆ. ನಡೆದು ಬಿಟ್ಟು ಆಮೇಲೆ ದೇವ್ರ ಏನ್ ಮಾಡಿದಾರೆ ಇವ್ರು ನೋಡ್ಬಿಟ್ಟು, ಓ ವೆರಿ ಗುಡ್ ಇನ್ನೂ ನಾನು ಮೆಚ್ತೀನಿ ಅಂತ ಹೇಳಿದ್ರೆ. ನಮ್ ಕೇಸ್ ಹಂಗಲ್ಲ, ನಮ್ ಕೇಸ್ ಹಂಗಲ್ಲ, ನಮ್ ಕೇಸ್ ಉಲ್ಟಾ. ದೇವ್ರ ನಮ್ಮ ನೋಡು ಫಸ್ಟ್ ಮೆಚ್ಚವ್ರೆ, ಅಯ್ಯೋ ಕಂದ ಬಾಬಾ ಬಾಪ ಬಾ ರಜಾ ಚೆನ್ನಾಗಿದ್ಯಾ, ವೆರಿ ಗುಡ್ ಬಾಯ್ ಅವರ, ಓ ನಿನ್ನ ತುಂಬಾ ಒಳ್ಳೆ ಮನ್ಸಿತ್ತಪ್ಪ ಕಂದ, ನಿನ್ಗೆ ನಾನು ಸತ್ಯ ಕೊಡ್ತೀನಿ ಕೇಳ್ತೀಯಾ ಅಂತ ಹೇಳ್ತಾರೆ. ಅವಾಗ ನಾವೇ ಹೇಳ್ತೀನಿ, ಓಕ್ ಓ ಆಯ್ತು ಸಮಯ ಕೇಳ್ತೀನಿ, ಸರಿ ಬೈಬಲ್ ನೋಡಿ ಯೇಸು ಕ್ರಿಸ್ತ ಅಂತಿದ್ದಾರೆ ಅಂತೆಲ್ಲ ಕೇಳ್ತೀನಿ ಹೇಳ್ತೀನಿ, ಹಾ ನೀನು ವೆರಿ ಗುಡ್ ಬಾಯ್, ನೀನೆಲ್ಲ ನೀನು ಯೇಸು ಕ್ರಿಸ್ತ ನಂಬು ಅಂತೆಲ್ಲ ಕೇಳ್ತಾರೆ. ಹಾ ಹೇಳ್ಕೊಡ್ತಾರೆ, ದೇವ್ರು ನಮ್ಗೆ ಸತ್ಯದಲ್ಲೆಲ್ಲ ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಟ್ಮೇಲೆ ಕಂದ ನೋಡಪ್ಪ ಇವಾಗ ನೀನು ಒಂದು ಲೆವೆಲ್ ಬೆಳೆದಿದ್ಯಾ, ಇವಾಗ ನೀನೇ ಮಾಡ್ಬೇಕು ಅಂದ್ರೆ ನೋಡೋ ಬೈಬಲ್ ಎಲ್ಲ ಗೊತ್ತಾಗಿದ್ದಲ್ಲ, ನೀನು ಇವಾಗ ಲೋಕನ ಬಿಟ್ಬಿಡ್ಬೇಕು ಅಂತ ಹೇಳಿದ್ರೆ ಅವಾಗ ನಾವು ಉಲ್ಟಾನೆ ರಿವರ್ಸ್ ಕೇಳ್ತಿದ್ದೆ ದೇವ್ರಿಗೆ, ಅದೆಲ್ಲ ಹೆಂಗೆ ದೇವ್ರೆ ಬಿಟ್ಬಿಡೋದು, ನೀನೇ ನನಗೆ ಪಾಠ ಮಾಡ್ತೀಯಾ, ನಾವು ಲೋಕದಲ್ಲೇ ಸೃಷ್ಟಿ ಮಾಡಲ್ಪಟ್ಟ ಲೋಕಕ್ಕೆ ಇರ್ತೀನಿ ಅಂತಂದ್ಬಿಟ್ಟು. ಅದರ ನಮ್ಮ ಕೇಸ್ ಉಲ್ಟಾ, ನಮಗೆ ಫಸ್ಟ್ ದೇವರು ಕೃಪೆ ಕೊಟ್ಟವ್ರೆ, ಆಮೇಲೆ ಏನ್ ಹೇಳ್ತಾರೆ, ನಿನ್ ನಂಬಿಕಸ್ತನ ನನ್ಗೆ ನೋಡಿಸು, ನೀನು ನನ್ನ ವಾಕ್ಯಕ್ಕೆ ವಿಜಯನಾಗಿರ್ತೀಯ ಅಂತಂದ್ಬಿಟ್ಟು ನೀನು ಆಮೇಲೆ ನೋಡಿಸು ಅಂತಂತ ಹೇಳ್ತಾರೆ. ಇವ್ರಿಗೆಲ್ಲ ಹಂಗೆ ಕೊಟ್ಟಿಲ್ವಲ್ಲ, ಇವರೆಲ್ಲ ದೇವ್ರನ್ನ ಮೆಚ್ಚಿಸ್ಬೇಕು ಅಂತ ಏನ್ ಮಾಡೋರು ಅಂತ ಇವರು, ಹೆವಿ ರಿಸ್ಕ್ ತಗೊಂಡು ಮೆಚ್ಚಿಸ್ಕೊಂಡಿದ್ಮೇಲೆ ದೇವ್ರು ಇವ್ರ ಬಗ್ಗೆ ಏನ್ ಮಾಡ್ತಾರಂತೆ, ಒಳ್ಳೆ ಸರ್ಟಿಫಿಕೇಟ್ ಅದಕ್ಕೆ ಹೇಳ್ತಾರೆ ನೋಡಿ. ಹೀಬ್ರೂಸ್ 11:5 ಗಮಿಸಿದ್ರ ನೋಡ್ರಿ, ಹೇಳ್ತಾರೆ ಓದಿಂತೀನಿ, ಹೀಬ್ರೂಸ್ 11:5 ನೋಡಿ ವಾಕ್ಯ ಓದಿ. ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ, ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದಾನೆಂದು ಸಾಕ್ಷಿ ಉಂಟು. ಒಯ್ಯಲ್ಪಡೋದಕ್ಕಿಂತ ಮುಂಚೆನೆ ಏನ್ರಿ ಸಾಕ್ಷಿ ಇದೆ ಅಂತ ಏನಂತೆ ದೇವ್ರಿಗೆ ಏನಂತೆ, ಅವನು ಮೆಚ್ಚುಗೆ ಇರ್ತೀನಿ ನೋಡಿದ್ರೆ ಪ್ರಿಯರೆ. ಅವರು ಎಲ್ಲ ಅಷ್ಟು ತಗೊಂಡಿರ್ಬೇಕ್ರೆ ನಾವ್ ಹೆಂಗಿರ್ಬೇಕು ನೋಡ್ರಿ. ಇನ್ನೊಂದ್ ಕಡೆ ಹೇಳ್ತಾರೆ ಇಲ್ಲಿ, ಅದೇ ಹೀಬ್ರೂಸ್ ಅಲ್ಲಿ ನಮ್ಮ ಅಬ್ರಹಾಮ್ ಬಗ್ಗೆ ಹೇಳ್ತಾರೆ, ಹೀಬ್ರೂಸ್ 11 ಚಾಪ್ಟರ್ 17-18 ಸರ್. ಒಂದ್ ನಿಮಿಷ ಸರ್, 17-18 ಏಳನೇ ವಚನ ಓದಿ, ನೋವನ್ ಬಗ್ಗೆ ಹೇಳ್ತಾರ ನೋಡಿ ಏನಾದ್ರು ಹೇಳ್ತಾರ ನೋಡ್ತೀನಿ. ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಕ್ತಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಅದರಿಂದ ಅವರು ಏನ್ ನಂಬಿಕೆ ಇಟ್ಟರಂತೆ ಅಲ್ಲಿ ಹೇಳ್ತಾರೆ, ಕಾಣದೆ ಇರುವಂತ ಒಂದು ದೈವೋಕ್ತಿ ಅಲ್ವರ, ಕಾಣದಿರಂತ ವಿಚಾರ ಮೇಲೆ ಏನಿದೆ ಅವರು ನಂಬಿಕೆ ಇಟ್ಟರಂತೆ. ಏನಪ್ಪ ನೋವನ್ಗೆ ಏನಂತಂದ್ರು, ನೋವಂಗೆ ಏನ್ ಕಾಣ್ಲಿಲ್ಲ ಆಕ್ಚುಲಿ ಆ ಕಾಲದಲ್ಲಿ ಏನ್ ಕಾಣ್ಲಿಲ್ಲ. ಮಳೆ ನೋಡ್ರ, ನೋವು ಮಳೆ ನೋಡಿದಿರಾ, ಮಳೆನೆ ನೋಡಿಲ್ಲ ನೋಡ್ರಿ ಅಂತೀನಿ. ದೇವ್ರು ಹೇಳ್ತಾರೆ ಮಳೆ ಬರ್ಸ್ತಾರಪ್ಪ, ಅದರ ಹೆಂಗ್ ಬರ್ತಾರೆ ಮಳೆ, ಹಾ ಭಯಂಕರಾಗಿ 40 days 40 nights ಮಳೆ ಬರ್ತಾರೆ ಅಂತ ಹೇಳ್ಬೇಕು. 40 days ಇರ್ತೀರಿ, 40 seconds ಕೂಡ ಮಳೆ ಹೊಡೆದಿದ್ದ ನೋಡಿಲ್ವಲ್ಲ ಅಂತ ದೇವ್ರ ಮೇಲೆ ಡೌಟ್ ಆಗ್ದಿರಾ, ದೇವ್ರಿಗೆ ಏನಾಗಿದ್ರಂತೆ ಅದರ ವಿಧೇರಾಗಿದ್ರಂತೆ ನೋಡಿ. ಆಮೇಲೆ 8 ನೋಡಿ, ಅಬ್ರಹಾಮ್ ಬಗ್ಗೆ ಹೇಳ್ತಾರಲ್ಲೇ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ಯಾವ ಸ್ಥಳಕ್ಕೆ ಹೋಗ್ತಂತೆ ಗೊತ್ತಿಲ್ದ್ರೆ ಏನ್ ಮಾಡ್ತಂತ ಇವ್ರ ಹೋದಂತೆ. ಇವ್ ನಾವೇನ ಹಂಗೆ ಎತ್ಕೊತೀರಾ, ಈ ಟ್ರೈನ್ ಯಾರಿಗೂ ಹೋಗ್ತದೆ ಸರ್, ಸೀಟ್ ಇದೆಯಾ, ಬುಕಿಂಗ್ ಇದೆಯಾ, ಕಂಫರ್ಟಬಲ್ ಆಗಿದೆಯಾ, ಚೆನ್ನಾಗಿದ್ಯಾ ಅಂತೆಲ್ಲ ಎಂಕ್ವೈರಿ ಮಾಡೋಗ್ತಿದ್ವಿ. ಇವ್ನು ಹೆಂಗ ತೋರ ಟ್ರೈನ್ನ ಸುಮ್ಮನೆ ಹತ್ತವ್ರೆ ಹೋಗ್ಬೇಕು, ಅಯ್ಯ ನಡಿಯಪ್ಪ ಹೋಗೋಣ ಅಷ್ಟೇ ಅಂದ್ರೆ. ಎಲ್ಲಿ ಹೋಗ್ತಾ ಇದ್ದಾರೆ, ಏನಕ್ಕೆ ಏನಕ್ಕೆ ಏನ್ ಗೊತ್ತು, ಎಲ್ಲಿ ಗೊತ್ತಿಲ್ವಲ್ಲ ಸರ. ಎಷ್ಟು ದೊಡ್ಡ ಶ್ರೀಮಂತ ಅಬ್ರಹಾಮ್ ಯೋಚನೆ ಮಾಡಿ, ಏನ ಬೈಬಲ್ ಓದ್ತೀರಿ, ಆ ಒಂದು ಸೋದೋಮನ್ ಗೊಬ್ಬರ ತಗ್ಗಲ್ಲಿ ಇಬ್ರಿಗೂ ಸ್ಥಳ ಸಾಲಿಲ್ವಂತೆ, ಇಬ್ರಿಗೂ ಜಗಳ ಆಗ್ಬಿಡ್ತಂತೆ, ಇಬ್ರು ಬೇರೆ ಬೇರೆ ಯಾರು ಅಂತಂದ್ರೆ. ಏನ್ ಸುಮ್ಮನೆನಾ, ಯಾರ ಇಂಥ ಡಿಸಿಷನ್ ತಗೊಂತ ಹೇಳ್ರಿ, ಆ ದೊಡ್ಡ ಶ್ರೀಮಂತಲ್ಲ. ಅಯ್ಯೋ ಇವೆಲ್ಲ ತಗೊಂಡು ಪಾರ್ಸಲ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಮನೆ ಸಂಸಾರನೇ ಎತ್ಕೊಂಡು ಮನೆ ಖಾಲಿಂಗ್ ಮಾಡ್ಕೊಂಡ್ರ, ಇವ್ರ ಜೊತೆಗಿರೋರ್ ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು ಅಂತಂದ್ರೆ ಯಾರ ಮಾಡ್ತಾರೆ ಈ ತರ.
ವ್ಯವಸ್ಥೆ ಮಾಡಿ. ನಾವು ಮನೆಯಿಂದ ಒಂದು ಮನೆ ಖಾಲಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಅಯ್ಯೋ ಇದು ಯಾಕಪ್ಪ ಜಂಜಟ್, ಒಂದ್ಸರಿ ಹೋಗಿ ಸೆಟ್ಲ್ ಆಗ್ಬಿಡಣ ಯಾವ್ದೋ ಮನೆಗೆ ಪರ್ಮನೆಂಟ್ ಆಗಿ ಅಲ್ಲೇ ಇದ್ಬಿಡಣ ಅಂತಂದ್ಬಿಟ್ಟಲ್ಲ. ಎಷ್ಟೋ ಜನ ಸಾಮಾನ್ಯ ಒಂದು ಮನೆಗೆ ಹೋದ್ರೆ ಏನ್ ಮಾಡ್ತಾರೆ, 10-15 ವರ್ಷ ಖಾಲಿನೇ ಮಾಡಲ್ಲ. ಅಬ್ರಾಮ್ ಏನ್ ಮಾಡಾರಂತೆ, ದೇವ್ ಕಟ್ಟಿದ ತಕ್ಷಣ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ನೋಡ್ರಿ. ಏನೋ ಗೊತ್ತಿಲ್ದರೆ ಇವರೆಲ್ಲ ದೇವ್ರನ್ನ ಮೆಚ್ಚಿಸ್ಬೇಕು ಅಂತ ಏನ್ ಮಾಡವ್ರೆ, ದೇವ್ರ ಒಂದು ಮಾತುಗಳಿಗೆ ಏನಾಗವ್ರೆ ಬಿದ್ದರಾಗಿದ್ದಾರೆ. ಹಾಗಿರ್ಬೇಕಾದ್ರೆ ದೇವ್ರೆಲ್ಲಾ ಮಾತನ್ನ ಹೇಳಿ ಅದರ ಕಾನ್ಸಿಕ್ರೇಷನ್ ಮಾಡ್ರಿ, ದೇವ್ರಿಗೆ ತನ್ನ ಜೀವನ ಅರ್ಪಿಸ್ಕೊಡಿ ಅಂತಂತ ಹೇಳಿ ಯಾರೋ ಒಬ್ಬ ವ್ಯಕ್ತಿ ಹಿಂದಕ್ಕೆ ಹೋಗ್ತಾನೆ ಅಂತಂದ್ರೆ ಏನಪ್ಪ ಮೀನಿಂಗು ಅಂತಂದ್ರೆ, ಏನ್ರಿ ದೇವರ ಕೃಪೆನ ಆ ವ್ಯಕ್ತಿಗಳು ಏನ್ ಮಾಡ್ತಾ ಇದಾರೆ ಅಂತ ಅರ್ಥ. ಅಲ್ಲೇ ಗಳಿಸ್ತಾ ಇದಾರೆ ಏನ್ರಿ, ಒಂದು ಕೃಪೆನ ವ್ಯರ್ಥವಾಗಿ ಏನ್ ಮಾಡ್ತಾವ್ರೆ ಅದನ್ನ ಎಣಿಸ ನಿರಾಕರಿಸ್ತಾ ಇದಾರೆ ಅಂತ. ದೇವ್ರ ಕೃಪೆ ಬೇಡ ದೇವ್ರೆ, ನಿನ್ನ ಒಂದು ಏನ್ರಿ ನಿನ್ನ ಒಂದು ಏನಿದೆಯೇ ಕಾನ್ಸೆಪ್ಟ್, ನಿನ್ನ ಒಂದು ತತ್ವ ಏನಿದೆ, ನಿನ್ನ ಒಂದು ಮಾರ್ಗಗಳೇನಿದೆಯೋ ಇದು ನಮ್ಗೇನಾಗ್ತಾ ಇಲ್ಲ, ಸರಿ ಬರ್ತಾ ಇಲ್ಲ ಅಂತ. ಹಂಗಾರೆ ಏನ್ ಮೀನಿಂಗು, ಇದಕ್ಕಿಂತ ಶ್ರೇಷ್ಠವಾದದ್ದು ನಮ್ಗೇನಾಗಿದೆ, ನಮಗ್ ಗೊತ್ತಿದೆ ಅಂತ ಮೀನಿಂಗ್ ಅಲ್ವಾರ. ಅದಕ್ಕೆ ಯೇಸುಕ್ರಿಸ್ತ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಏನ್ ಮಾಡ್ಬೇಕಂತೆ, ಲೂಕ 14:27-28. ಯಾವನಾದರೂ ತನ್ನ ಶಿಲುಬೆಯನ್ನು ಒತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ನಿಮ್ಮಲ್ಲಿ ಯಾವನಾದರೂ ಒಂದು ಗುರುತನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದೀತು, ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೇ. ನೋಡ್ರ ಲೆಕ್ಕ ಮಾಡೋದಿಲ್ವೇ ಅಂತಂದ್ಬಿಟ್ಟು ಇಂಥವ್ರು ಎಂತವ್ರು ಅಂತಂದ್ರೆ ಲೆಕ್ಕ ಮಾಡ್ತಾನೆ ಕೂತ್ಕೊಂಡಿರೋದು, ಆಗ್ತಾ ಇರೋದೇ ಆಗ್ತಾ ಇರೋದ ಲೆಕ್ಕ, ಲೆಕ್ಕ ಮುಗಿದಿರೋ ಲೆಕ್ಕ ಅದು ಅಂದ್ರ ಅಂತ ಒಂದು ಕಂಡೀಷನ್ಗೆ ಹೋಗ್ಬಿಡ್ತೀರಿ. ಅಂದ್ರೆ ಅದ್ಗೆ ಹೇಳ್ತಾರೆ ದೇವ್ರ ಮಕ್ಳು ಲೆಕ್ಕ ಹಾಕ್ಬೇಕು, ಏನ್ ಲೆಕ್ಕ ಹಾಕ್ಬೇಕು ಏನ್ರಿ, ನಾವೆಲ್ಲ ಲೆಕ್ಕ ಹಾಕೊಂಡ್ರೆ ನಮ್ ಕೈಲಿ ಬರೋಂತ ಉತ್ತರ ಏನು, ಫೈನಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋದೇನೋ ಪ್ರಾಫಿಟ್ ಲಾಸ ಅಂದ್ರೆ ಲಾಸೆ, ಡೆಡ್ ಲಾಸು, ಅದ್ರಲ್ಲಿ ಲೆಕ್ಕ ಹಾಕಂಗೆ ಇಲ್ಲ ಬಿಡ್ರಿ ಅಂತೀನಿ. ಅಲ್ರ ನಾವೇನ್ ಲೆಕ್ಕ ಹಾಕ್ಬೇಕು ಅಂದ್ರೆ ನಮ್ಮಿಂದ ಮುಗಿತದ ಇಲ್ವೋ ಅಂತ ಲೆಕ್ಕ ಹಾಕ್ಬೇಕಾಗಿಲ್ಲ, ನಮ್ಮ ಹತ್ರ ಅದನ್ನ ಲೆಕ್ಕ ಹಾಕು ಅಂತ ಹೆಸರು ಹೇಳಿಲ್ಲ. ನಮ್ಮ ಹತ್ರ ಲೆಕ್ಕ ಹಾಕಿ ಕೇಳಿದೇನ್ ಗೊತ್ತಾ, ಕಂದ ನಿನ್ನ ಸಾಸಿವೆ ಕಾಳಷ್ಟು ವಿಶ್ವಾಸನ ಕೊನೆಯವರೆಗೂ ನೀನು ಉಳಿಸ್ಕೊಂತೀಯೋ ಇಲ್ವೋ ಅಂತ ಅಷ್ಟೇ ಲೆಕ್ಕ ಹಾಕ್ಬೇಕಿರೋದು. ಇವಾಗ ನಮ್ಮ ಹತ್ರ ಏನ್ ಕೇಳ್ತಾರೆ ದೇವ್ರು, ನಿಮ್ಮ ವಿಶ್ವಾಸ ಅದರ ಏನ್ರಿ ಈ ಲೋಕವನ್ನು ಜಯಿಸೋದು ಯಾವ್ದಂತೆ, ನಂಬಿಕೆ. ನಂಬಿಕೆ ಅಂತ ಬಂದ್ಬಿಟ್ಟು ಕಾಣೋದು, ಓಕೆ ವೆರಿ ಗುಡ್. ಫೈತ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಫೈತ್ ದಿಸ್ ಇಸ್ ದ ವಿಕ್ಟ್ರಿ ವಿಚ್ ಓವರ್ ಕಮ್ಸ್ ದ ವರ್ಲ್ಡ್ ದಟ್ ಇಸ್ ದ ಫೈತ್ ಅಂತ ಹೇಳ್ತಾರೆ. ನಂಬಿಕೆ ಹೋರಾಟ, ನಾವೇನ್ ಹೋರಾಟ ಓಡಾಡ್ಬೇಕು ಹೇಳ್ತಾರೆ ಅಪೋಸ್ತಲ ಪೌಲ್. ನಾನು ಒಳ್ಳೆ ಹೋರಾಟನೇ ಮಾಡಿದೀನಿ, ಹೋರಾಡಿದೀನಿ. ಯಾವ ಹೋರಾಟ? ನಂಬಿಕೆಯ ಹೋರಾಟ. ಲೋಕದಲ್ಲಿ ಏನ್ರಿ ನಾವು ಜಯಿಸ್ಬೇಕು ಅಂದ್ರೆ ನಮಗೆ ದೇವ್ರ ಮೇಲೆ ನಂಬಿಕೆ ಬೇಕು ಅದರ. ಆಮೇಲೆ ಲೋಕದ ವಿಚಾರಗಳಲ್ಲಿ ನಂಬಿಕೆ ಏನಾಗಿರ್ಬೇಕು, ತುಂಬಾ ಕಮ್ಮಿಯೇ ಇರಬೇಕು ಅಲ್ವರ. ಅದಕ್ಕೆ ಈ ನಂಬಿಕೆನ ನಾನು ಕೊನೆಯವರೆಗೂ ಉಳಿಸ್ಕೊಂತೀನ ಅಂತಂದ್ಬಿಟ್ಟು ಕ್ರಿಸ್ತನ್ ಇದನ್ನೇ ಮಾಡ, ನೀನು ಲೆಕ್ಕ ಹಾಕಪ್ಪ ಅಷ್ಟೇ, ನೇಮ್ ಮಾಡ್ಬೇಡ, ನೀ ಏನ್ ಲೆಕ್ಕ ಹಾಕ್ಬೇಡ, ನೀನ್ ಏನ್ ಲೆಕ್ಕ ಹಾಕ್ಬೇಡ, ನಿಂಗೆ ಬರದೇ ಫೇಲಿಯರು ನಮ್ಗೆ ಚೆನ್ನಾಗಿ ಗೊತ್ತು ಅಂತ ಗೊತ್ತು. ಆದ್ರೆ ನೀವು ಕೊನೆಯವರೆಗೂ ಇದ್ರಲ್ಲಿ ಉಳಿತೀರಾ ಇಲ್ವಾ ಅಂತ ದಯವಿಟ್ಟು ಕೂತ್ಕೊಂಡು ಮಾಡಿ ಅಂತಂದ್ರು ಲೆಕ್ಕ ಹಾಕಿ ಅಂತಂದ್ರೆ. ಅದರ ಕೆಲ ಇವ್ರ ಎಂತವ್ರು ಅಂತಂದ್ರೆ ಲೆಕ್ಕ ಹಾಕಿ 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 ಏನ ನೋಡ್ದ ಪರ್ಮುಟೇಷನ್, ಕಾಂಪಿಟೇಷನ್, ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು, ಅದರ ಡೆಬಿಟ್ ಕ್ರೆಡಿಟ್ ಎಲ್ಲ ಹಾಕೊಂಡು ತೊಲೆ ಶೌಚ ಬಾತ್ ಮಾಡ್ಕೊಂಡು ಕೊನೆಗೆ ಓ ಇದು ಯಾವ ಲೆಕ್ಕದಲ್ಲೂ ಯಾವ ಆಂಗಲಲ್ಲೂ ಏನಾಗ್ತಾ ಇಲ್ಲ, ಇದು ಸಕ್ಸಸ್ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಏನ್ ಮಾಡೋದು, ಎಲ್ಲಾ ಆಂಗಲಲ್ಲಿ ಥಿಂಕ್ ಮಾಡಿ ಥಿಂಕ್ ಮಾಡಿ ಹಿಂದಕ್ಕೆ ಹೋಗೋದು. ಅದ್ ಹೇಳ್ತಾರಲ್ಲ ಆತರ ಲೇವಿ ಹೇಳ್ತಾರ, ದೇವ್ರ ಮಕ್ಳಿನಾಗ ಇರ್ಬಾರ್ದು ಇರ್ಬಾರ್ದು. ಕೂತ್ಕೊಂಡು ಏನ್ ಮಾಡ್ಬೇಕು ನಾವು ಒವ್ವಾರ ಲೆಕ್ಕ ಹಾಕ್ಬಾರ್ದು ಅಲ್ವಾರ. ಏನ್ ಮಾಡ್ಬೇಕು ಅಂದ್ರೆ ನಾವು ಯಾಜಕರ ತರ ಏನ್ ಮಾಡ್ಬೇಕಂತೆ ಅದರ ದೇವ್ರಿಗೆ ಅರ್ಪಿಸೋರಾಗಿರ್ಬೇಕು ಅಂತ ಹೇಳ್ತಾರ. ಇನ್ನ ನೆಕ್ಸ್ಟ್ ವೀಕ್ ನೋಡೋಣ, ನೆಕ್ಸ್ಟ್ ವೀಕ್ ಇನ್ನ ಸೂಪರ್ ಆಗಿದೆ ಕಾನ್ಸೆಪ್ಟ್ ಗಳು ಅಂದ್ರೆ ಅದನ್ನ ಹೇಳ್ತಾರೆ. ಇನ್ನ ಅದರ ಇನ್ನೊಂದು 2-3 ಸ್ಟೇಜಸ್ ಇದ್ರಲ್ಲಿ ಕ್ಯಾಟಗರಿಗಳು ಬರ್ತಾರೆ, ಯಾರ್ಯಾರು ಕ್ಯಾಟಗರಿಗಳು ಅದರ ಚಿಕ್ಕ ಹಿಂಡಿಗೆ ಏನ್ ಕ್ವಾಲಿಫಿಕೇಶನ್ಸ್, ಚಿಕ್ಕ ಹಿಂಡಿ ಯಾಕೆ ಬಿದ್ದೋಗ್ತಾರೆ, ಅದರ ದೊಡ್ಡ ಸುಮ್ಮ ಅಂದ್ರೆ ಯಾಕೆ ಅವ್ರು ದೊಡ್ಡ ಸುಮ್ಮಗ್ ಬರ್ತಾರೆ, ಅದರ ಏನಾಯ್ತು, ಅಲ್ಲಿ ಬಂದ್ರೆ ಏನಿರ್ತಾರೆ, ಇಲ್ಲಿ ಬಂದ್ರೆ ಏನಿರ್ತಾರೆ, ಇದೆಲ್ಲ ಸೂಪರ್ ಆಗಿ ಹೇಳ್ತಾರೆ. ಇದೆಲ್ಲ ಓದೋದು ತುಂಬಾ ಚೆನ್ನಾಗಿದೆ ಅದರ ಕೊನೆಯದಾಗಿ ನಾವು ಇದನ್ನ ಸ್ಟಾಪ್ ಮಾಡೋಣ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ.